It's a joy to be once again with all of you this day, even though in a different fashion. ನಿಮ್ಮೆಲ್ಲರ ಜೊತೆಯಲ್ಲಿ ಮತ್ತೊಮ್ಮೆ ಈ ರೀತಿಯಲ್ಲಿ ಕೂಡಿ ಬರುವಂತಹದ್ದು ನನಗೆ ಬಹಳ ಸಂತೋಷವನ್ನು ಕೊಡುವಂತಹ ಸಂಗತಿಯಾಗಿದೆ. It's a joy to see so many familiar faces today, even though it is not face to face. ನಾವು ಮುಖಾಮುಖಿಯಾಗಿ ಸಂಧಿಸದೇ ಇದ್ದಾಗ್ಯೂ ಕೂಡ ನನಗೆ ಪರಿಚಯ ಇರುವಂತಹ ಅನೇಕ ಮುಖಗಳನ್ನು ದೃಷ್ಟಿಸಿ ಅವರೊಡನೆ ಸಂಪರ್ಕ ಪಡೆಯುವಂತಹದ್ದು ನನಗೆ ಆನಂದ ಕೊಡುವಂತಹ ಸಂಗತಿಯಾಗಿದೆ. ಇಟ್ ವುಡ್ ಹ್ಯಾವ್ ಬೀನ್ ಅ ಜಾಯ್, ಅ ಡಬಲ್ ಜಾಯ್, ಇಫ್ ವಿ ವೇರ್ ಮೀಟಿಂಗ್ ಟುಗೆದರ್ ಫೇಸ್ ಟು ಫೇಸ್. ನಾವು ಮುಖಾಮುಖಿಯಾಗಿ ಸಂಧಿಸುವಂತಹ ಸಂದರ್ಭ ಒದಗಿದರೆ ಅದು ಎರಡರಷ್ಟು ಸಂತೋಷ ನನಗೆ ಕೊಡ್ತಾ ಇತ್ತು. When Mabel Aunty called me to for this meeting and told me that I'll have to speak, I was praying for what I have to speak, and since then there has been one word that has been always targeted even in our assembly meetings, and that is what I would like to focus today, for God's word. Mabel aunty nannage phone maadi neevu ee ondu kootadalli vakyavanna hanchi kodbeku embudagi helikondaga ನನಗೆ ಏನ್ ಮಾತು ಮಾಡಬೇಕು ಎಂಬುದಾಗಿ ನಾನು ಕರ್ತನ ಸನ್ನಿಧಿಯಲ್ಲಿ ಆಲೋಚನೆ ಮಾಡ್ತಾ ಬಂದೆ. ಆಗ ಒಂದು ವಾಕ್ಯ ನಮ್ಮ ಸಭೆಯಲ್ಲಿ ಮತ್ತು ನನ್ನ ಮನಸ್ಸಿನಲ್ಲಿ ಆಗಾಗ್ಗೆ ಮೂಡಿ ಬರ್ತಾ ಇತ್ತು, ಇದು ದೇವರ ಚಿತ್ತ ಎಂಬುದಾಗಿ ಭಾವಿಸಿ ಅದೇ ವಾಕ್ಯದ ಕುರಿತಾಗಿ ನಾನೀಗ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿಕ್ಕಿದ್ದೇನೆ. ಅಂಡ್ ದಟ್ ವರ್ಡ್ಸ್ ಇಸ್ ಫ್ರಮ್ ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 5 ಅಂಡ್ ವರ್ಡ್ಸ್ 2. ಅದು ಎರಡನೇ ಪೂರ್ವಕಾಲ ವೃತ್ತಾಂತ ಐದನೇ ಅಧ್ಯಾಯ ಎರಡನೇ ವಚನವಾಗಿದೆ. ಎರಡು ಪೂರ್ವಕಾಲ ವೃತ್ತಾಂತ ಐದನೇ ಅಧ್ಯಾಯದ ಎರಡನೇ ವಚನವಾಗಿದೆ. Would you like to read it in Kannada? Yes, please. ಯೆಹೋವನ ಮಂಜೂಷವನ್ನು ಮಹಾಪರಿಶುದ್ಧ ಸ್ಥಳದಲ್ಲಿ ಇಡಿಸಿದ್ದು. ಅನಂತರ ಸೊಲೋಮೋನನು ದಾವೀದ ನಗರವಾದ ಯೆಹೋವನ ಒಡಂಬಡಿಕೆಯ ಮಂಜು ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 25 and words 2. 25ನೇ ಅಧ್ಯಾಯ Second Chronicles chapter 25 and words 2. 25ನೇ ಅಧ್ಯಾಯ ಎರಡನೇ ವಚನ. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು, ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ. Yeah, in English it says he did what was right in the eyes of the Lord but not wholeheartedly. ನಾವು ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡುವುದಾದರೆ ಅವನು ದೇವರ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ನಡೆಸಿದನು, ಆದರೆ ಅದು ಪೂರ್ಣ ಮನಸ್ಸಿನಿಂದ ಅದನ್ನ ನೆರವೇರಿಸಲಿಲ್ಲ ಎನ್ನುವಂತ ಅರ್ಥ ಕೊಡುವಂತಹದ್ದಾಗಿದೆ. Another translation it says, but not with a perfect heart. ಮತ್ತೊಂದು ಭಾಷಾಂತರದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಪರಿಶುದ್ಧವಾದಂತ ಅಥವಾ ಪರಿಪೂರ್ಣವಾದ ಹೃದಯದಿಂದ ದೇವರ ಚಿತ್ತವನ್ನು ಅವನು ನೆರವೇರಿಸಲಿಲ್ಲ ಎಂಬುದಾಗಿ. And yet another translation, the American English translation, it says he refused to be completely faithful. American English ಭಾಷಾಂತರದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಅವನು ಸಂಪೂರ್ಣವಾಗಿ ನಂಬಿಗಸ್ತನಾಗಿರುವುದನ್ನು ನಿರಾಕರಿಸಿದನು ಎಂಬುದಾಗಿ. You know, all the three translations means the same. He didn't have a perfect heart. ಮೂರು ಭಾಷಾಂತರಗಳಲ್ಲೂ ಕೂಡ ಒಂದೇ ರೀತಿಯಾಗಿ ತಿಳಿಸಲ್ಪಟ್ಟಿರುವಂತಹ ಒಂದು ವಿಷಯವೇನೆಂಬುದಾದರೆ ಅವನು ದೇವರ ಮುಂದೆ ನಂಬಿಗಸ್ತನಾಗಿ ಅಥವಾ ಯಥಾರ್ಥ ಹೃದಯ ಉಳ್ಳವನಾಗಿ ಇರಲಿಲ್ಲ ಎಂಬುದೇ ಆಗಿದೆ. And whom does this words talks about? This words talks about King Amaziah, who actually started to rule when he was a very young boy of 25 years old. 25 ವರ್ಷ ಪ್ರಾಯದವನಾದಾಗ ಇಸ್ರಾಯೇಲರ ಮೇಲೆ ಆಡಳಿತ ನಡೆಸಲಿಕ್ಕೆ ಪ್ರಾರಂಭ ಮಾಡಿದಂತ ಅರಸನಾದ ಅಮಾಚ್ಯನ ಕುರಿತಾಗಿ ಈ ಒಂದು ಮಾತು ಹೇಳಲ್ಪಟ್ಟಿದೆ. Just when he started to rule, he actually started by killing some of the conspirators who killed his father. ತನ್ನ ತಂದೆಯನ್ನು ಕೊಲೆ ಮಾಡಿದಂತ ವ್ಯಕ್ತಿಗಳನ್ನು ಅಥವಾ ಒಳಸಂಚು ಮಾಡಿ ತನ್ನ ತಂದೆಯನ್ನು ಯಾರು ಕೊಲೆ ಮಾಡಿದರೋ ಅವರನ್ನ ಕೊಂದು ಹಾಕಿ ಅನಂತರವೇ ಅವನು ತನ್ನ ರಾಜ್ಯಭಾರವನ್ನ ಪ್ರಾರಂಭಿಸಿದ್ದನ್ನು ಕೂಡ ನಾವು ಕಾಣಬಹುದಾಗಿದೆ.
In words 3 and 4 of the same chapter, we see that he is executing all the officials who murdered his king, but he did not put the children to murder. ಆದರೆ ನಾವು ಅಲ್ಲಿ 3 ಮತ್ತು 4ನೇ ವಚನಗಳಲ್ಲಿ ನೋಡುವುದಾದರೆ ಅವನು ರಾಜ್ಯವನ್ನು ಭದ್ರಪಡಿಸಿಕೊಂಡ ಕೂಡಲೇ ತನ್ನ ತಂದೆಯನ್ನು ಕೊಂದ ಸೇವಕರನ್ನು ಕೊಲ್ಲಿಸಿದನು ಆದರೆ ಮಕ್ಕಳ ಪಾಪದ ದೆಸೆಯಿಂದ ತಂದೆಗೂ ತಂದೆಯ ಪಾಪದ ದೆಸೆಯಿಂದ ಮಕ್ಕಳಿಗೂ ಮರಣ ಶಿಕ್ಷೆಯಾಗಬಾರದು ಎಂಬ ಒಂದು ನಿಯಮವನ್ನು ಅವನು ಅನುಸರಿಸಿದನು ಪ್ರತಿಯೊಬ್ಬನು ತನ್ನ ಪಾಪದ ಫಲವನ್ನು ತಾನೇ ಅನುಭವಿಸಬೇಕು ಎಂಬುದಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿರುವ ಯೆಹೋವನ ಅಪ್ಪಣೆಯನ್ನು ನೆನಪು ಮಾಡಿಕೊಂಡು ಅವರ ಮಕ್ಕಳನ್ನು ಕೊಲ್ಲಿಸಲಿಲ್ಲ So here we see that according to the law of Moses, he's doing all that he has to do. ತಾನು ಮಾಡಬೇಕಾದದ್ದೆಲ್ಲವನ್ನು ಕೂಡ ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿಯೇ ಅವನು ಮಾಡುತ್ತಾ ಇದ್ದಾನೆ. But he did not let his emotions rule and kill the children. ಅವನು ತನ್ನ ಮಕ್ಕಳನ್ನು ತಂದೆಗಳು ಕೊಂದ ಪಾಪಕ್ಕೆ ಮಕ್ಕಳನ್ನು ಅವನು ಕೊಲ್ಲಲಿಲ್ಲ. But what does the word of God say? He does not have a perfect heart. ಆದರೆ ದೇವರ ವಾಕ್ಯ ಇವನ ಕುರಿತಾಗಿ ಹೇಳುವುದೇನೆಂದರೆ ಅವನು ಯಥಾರ್ಥ ಚಿತ್ತವುಳ್ಳವನು ಆಗಿರಲಿಲ್ಲ ಎಂಬುದಾಗಿ. So what does God's word say? Doing something right is not enough. ದೇವರ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ಹೇಳಿದ್ರೆ ದೇವರ ಮುಂದೆ ಸರಿಯಾದದ್ದನ್ನ ಮಾಡುವುದು ಮಾತ್ರ ಸಾಕಾಗುವುದಿಲ್ಲ. How we do it, does it come out of a perfect heart is what we need to judge today. ನಾವು ಅದನ್ನ ಹೇಗೆ ಮಾಡ್ತೇವೆ, ನಾವು ಮಾಡುವಂತ ಕಾರ್ಯವನ್ನು ಯಥಾರ್ಥ ಹೃದಯದಿಂದ ಮಾಡುವವರಾಗಿದ್ದೇವೋ ಅದೇ ದೇವರ ದೃಷ್ಟಿಯಲ್ಲಿ ಸರಿಯಾದದ್ದು ಆಗಿರುವಂತಹದ್ದಾಗಿದೆ. We live in a world where everybody judges us by what we do, the acts, the outward acts that we do. ಇಂದಿನ ನಾವು ಎಂತ ರೀತಿಯ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಹೇಳಿದ್ರೆ ನಾವು ಹೊರಗಡೆ ಯಾವ ಕಾರ್ಯಗಳನ್ನು ಹೇಗೆ ಮಾಡ್ತೇವೆ ಅದರ ಆಧಾರದ ಮೇಲೆ ಜನರು ನಮ್ಮನ್ನು ತೀರ್ಪು ಮಾಡುವವರು ಆಗಿರ್ತಾರೆ. Anything that we do, whether it is maybe cooking or something in the church, some service in the church, maybe even singing in the church, people look at how we externally do things. Now bahyavagi hege kelasa martteve udaharaneyagi nav sabeyalli haaduvantadu muntada karyagalanna maduvaga janaru namma kelasavanna nodi nav entavaru embudanna nirdharisuvaragirtare. At the end, but what is God looking? How are we doing it? At the end of it, are we looking for praises from people or are we doing it for the glory of God? Adare antimavagi devaru noduvantadu naavu janara hogalike goskaravagi aa karyavanna maduvavaragiddevo athava devara drishtiyalli yatharta hrudayadinda naavu nadedukolluvavaragiddevo embudanne devaru gananege tegedukolluvatanu agiddare. Yeah, see, sometimes the acts of a hand, the works of a hand might have some kind of faults. It might not always be perfect. ಅನೇಕ ವೇಳೆ ನಮ್ಮ ಮನಸ್ಸಿನ ಆಲೋಚನೆಗಳು ನಾವು the works of our hands ಕಾರ್ಯಗಳು yeah ನಮ್ಮ ಕೈಗಳು ಮಾಡುವಂತ same thing I'm telling ನಾವು ಮಾಡುವ ನಮ್ಮ ಕೈಗಳು ಮಾಡುವಂತ ಕೆಲಸ ಅಥವಾ ಮಾಡುವಂತ ಆಲೋಚನೆಗಳು ಯಾವಾಗಲೂ ಕೂಡ ದೇವರ ದೃಷ್ಟಿಯಲ್ಲಿ ಸರಿಯಾದದ್ದು ಆಗಿರುವುದಿಲ್ಲ. ಬಟ್ ವಾಟ್ ಇಸ್ ಗಾಡ್ ಲುಕಿಂಗ್ ಇಫ್ ವಿ ಡೂ ಇಟ್ ವಿತ್ ಅ ಪರ್ಫೆಕ್ಟ್ ಹಾರ್ಟ್ ಅಂಡ್ ಇವನ್ ಇಫ್ ದೇರ್ ಇಸ್ ಸಮ್ ಮಿಸ್ಟೇಕ್ ವಿತ್ ದ ಹ್ಯಾಂಡ್ ವಾಟ್ ವಿ ಡೂ ಇಟ್ಸ್ ಪರ್ಫೆಕ್ಟ್ಲಿ ಫೈನ್ ಇಟ್ ಡಸ್ ಇಟ್ ಕಮ್ ಫ್ರಮ್ ಅ ಪರ್ಫೆಕ್ಟ್ ಹಾರ್ಟ್ ಆದರೆ ದೇವರು ನೋಡುವಂತಹದ್ದು ಒಂದು ವೇಳೆ ನಾವು ಮಾಡುವಂತ ಕೆಲಸ ತಪ್ಪಾಗಿದ್ದಾಗ್ಯೂ ಸಹ ದೇವರ ದೃಷ್ಟಿಯಲ್ಲಿ ಅದು ಸಮರ್ಪಕವಾದದ್ದಾಗಿದೆಯೋ ಎನ್ನುವುದನ್ನೇ ದೇವರು ನೋಡುವಾತನು ಆಗಿದ್ದಾರೆ. Is it with the right intention that we are doing things? ನಾವು ಅದನ್ನು ಒಳ್ಳೆಯ ಮನೋಭಾವದಿಂದ ಅಥವಾ ಒಳ್ಳೆಯ ಧ್ಯೇಯದಿಂದ ಅದನ್ನು ಮಾಡುವವರಾಗಿದ್ದೇವೋ ಎಂಬುದನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ. We live in a world where almost everything can be seen, that is scanned and well studied. ನಾವು ಈ ದಿವಸ ಲೋಕದಲ್ಲಿ ನೋಡುವುದಾದರೆ ಪ್ರತಿಯೊಂದು ಕಾರ್ಯಗಳು ಕೂಡ ಬಹಳ ವೇಗವಾಗಿ ನೆರವೇರುವಂತವುಗಳಾಗಿವೆ. Even before a baby is born, they know what sex the baby is and if there is any kind of defects with the baby.
ಮಗು ಹುಟ್ಟಲಿಕ್ಕೆ ಮೊದಲೇ ಎಂಥ ಮಗು ಹುಟ್ಟುತ್ತದೆ, ಅದು ಗಂಡು ಮಗುವೋ ಹೆಣ್ಣು ಮಗುವೋ ಎಂಬುದನ್ನು ಕೂಡ ತಿಳಿಕೊಳ್ತಾರೆ. ಮತ್ತು ಯಾವ ಸ್ಥಿತಿಯಲ್ಲಿದೆ ಪ್ರತಿಯೊಂದನ್ನು ಕೂಡ ಇಂದಿನ ಜೀವಿತಗಳಲ್ಲಿ ನಾವು ಗುರುತಿಸಿಕೊಳ್ಳಬಹುದಾಗಿದೆ. But no machine has been found to check the thoughts and the imaginations of one's heart. ಇದೆಲ್ಲವನ್ನು ಕೂಡ ನಾವು ಮಾಡಲಿಕ್ಕೆ ಸಮರ್ಥರಾಗಿದ್ದಾಗ್ಯೂ ಕೂಡ ನಮ್ಮ ಮನಸ್ಸಿನಲ್ಲಿರುವಂತ ಕಲ್ಪನೆಗಳು ಅಥವಾ ಯಾವ ಮನೋಭಾವ ನಮ್ಮಲ್ಲಿದೆ ಎಂಬುದನ್ನ ಗುರುತಿಸುವಂತ ಯಾವುದೇ ಯಂತ್ರಗಳು ಕೂಡ ಇದುವರೆಗೆ ಕಂಡುಹಿಡಿಯಲ್ಪಟ್ಟಿರುವುದಿಲ್ಲ. But our Lord is a seeker of a perfect heart. ಆದರೆ ನಮ್ಮ ದೇವರು ಯಥಾರ್ಥ ಹೃದಯವನ್ನು ಮಾತ್ರ ಆತನು ನೋಡುವಾತನು ಆಗಿದ್ದಾರೆ. There's a word that we read in 1 Samuel chapter 16 and verse 7. ಒಂದು ಸಮುವೇಲ 16ನೇ ಅಧ್ಯಾಯ 7ನೇ ವಚನವನ್ನ ನಾವು ನೋಡಿಕೊಳ್ಳೋಣ. First Samuel 16 and verse 7. For a man looketh at the outward appearance, but the Lord looketh at the heart. ಒಂದು ಸಮುವೇಲ 16:7 ನೋಡ್ತೇವೆ. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನ ತಳ್ಳಿ ಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವಾತನು ಆಗಿದ್ದಾರೆ. Yeah, the Lord does not bother about how we look, how we dress up. That is not what God is looking at. Outward appearance is not a matter for God. ದೇವರು ನಮ್ಮನ್ನ ನೋಡುವಂತದ್ದು ನಾವು ಹೇಗೆ ಕಾಣ್ತೇವೆ, ಯಾವ ರೀತಿ ಉಡುಪನ್ನ ಧರಿಸಿದ್ದೇವೆ ಎನ್ನುವಂತದ್ದಲ್ಲ. ಆದರೆ ದೇವರು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಅಂತರಂಗವನ್ನೇ ಆತನು ನೋಡುವಾತನು ಆಗಿದ್ದಾರೆ. In the eyes of the world, we might be tall, we might be short, we might be beautiful, we might be ugly. It doesn't matter for the Lord. How are you inside is what matters for the Lord. ದೇವರ ದೃಷ್ಟಿಯಲ್ಲಿ ನಾವು ಎಷ್ಟು ಎತ್ತರ ಇದ್ದೇವೆ, ಎಷ್ಟು ಗಿಡ್ಡ ಇದ್ದೇವೆ, ನೋಡ್ಲಿಕ್ಕೆ ಹೇಗೆ ಕಾಣಿಸುತ್ತೇವೆ ಎನ್ನುವುದು ಯಾವ ರೀತಿಯಲ್ಲೂ ಕೂಡ ಗಣನೆಗೆ ಬರುವುದಿಲ್ಲ. ಆದರೆ ನಮ್ಮ ಅಂತರಂಗವು ಯಾವ ರೀತಿ ಇದೆ ಅದನ್ನೇ ದೇವರು ಪರಿಗಣಿಸುವಾತನು ಆಗಿದ್ದಾರೆ. When we do something for the Lord, with what intention are we doing? Are we doing with a perfect heart? Is what the Lord is looking. ದೇವರು ನಮ್ಮ ಹೃದಯವನ್ನ ನೋಡುವಾಗ ನಾವು ಮಾಡುವಂತ ಕಾರ್ಯದ ಹಿಂದೆ ಇರುವಂತ ಉದ್ದೇಶವನ್ನು ದೇವರು ಗುರುತಿಸುವಾತನು ಆಗಿದ್ದಾರೆ. To help you understand better, I would like to highlight an incident from the New Testament. ಇದನ್ನ ನಿಮಗೆ ಸ್ಪಷ್ಟಪಡಿಸುವ ಸಲುವಾಗಿ ಹೊಳೆಯ ಹೊಸ ಒಡಂಬಡಿಕೆಯ ಒಂದು ಭಾಗವನ್ನ ನಾನು ನಿಮಗೆ ತೋರಿಸಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. It's a very familiar incident that I'm sure everybody must have read it many times. You might have heard so many messages from this, but I felt that this is something that would relate so much to this words. ಈ ಒಂದು ಘಟನೆಯನ್ನ ನಾವೆಲ್ಲರೂ ಕೂಡ ಅನೇಕ ಬಾರಿ ಓದಿದ್ದೇವೆ, ಆ ಕುರಿತಾಗಿ ಅನೇಕ ಸಂದೇಶಗಳನ್ನ ಕೇಳಿದ್ದೇವೆ. ಅದು ನಿಮಗೆ ಚಿರಪರಿಚಿತವಾದಂತ ಭಾಗವಾಗಿರಬಹುದು. ಆದರೆ ಈ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಅದನ್ನ ನಾವು ಸ್ವಲ್ಪ ನೋಡಿಕೊಳ್ಳೋಣ. So my focus is Acts chapter 5 verse 1-11. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1-11 ವಚನಗಳು. We are not going to read it right now. We will read it little by little. Okay? So I would like to first start with the background of this words. ನಾವೀಗ ಇದನ್ನ ಪೂರ್ತಿಯಾಗಿ ಓದ್ಲಿಕ್ಕಿಲ್ಲ, ಆದ್ರೆ ಸ್ವಲ್ಪ ಸ್ವಲ್ಪವಾಗಿ ನೋಡುತ್ತಾ ಬರೋಣ. ಮೊದಲನೇದಾಗಿ ಈ ಭಾಗದ ಹಿನ್ನೆಲೆಯ ಕುರಿತಾಗಿ ನಾವೀಗ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳೋಣ. Yeah, so when we start the book of Acts, we see that Jesus is ascending to heaven after he finished all that he had to do given by his father. ತನ್ನ ತಂದೆಯಾದ ದೇವರಿಂದ ಕೊಟ್ಟಂತ ಎಲ್ಲಾ ಕೆಲಸವನ್ನ ಕರ್ತನು ಈ ಭೂಲೋಕದಲ್ಲಿ ಮಾಡಿ ಮುಗಿಸಿ ಪರಲೋಕ ಎತ್ತಲ್ಪಟ್ಟ ನಂತರ ಸಂಭವಿಸಿದಂತ ಒಂದು ಘಟನೆ ಇದಾಗಿರ್ತದೆ. And then we see how the disciples are gathered together and they are praying and they're waiting for the Holy Spirit. ಅನಂತರ ನಾವು ಶಿಷ್ಯರೆಲ್ಲರೂ ಒಟ್ಟಾಗಿ ಕೂಡಿ ಬಂದು ದೇವರ ಪರಿಶುದ್ಧಾತ್ಮ ಕರ್ತನು ವಾಗ್ದಾನ ಮಾಡಿದಂತ ಪರಿಶುದ್ಧಾತ್ಮನಿಗೋಸ್ಕರ ಕಾದುಕೊಂಡದರ ಕುರಿತಾಗಿ ನಾವು 2ನೇ ಅಧ್ಯಾಯದಲ್ಲಿ ಓದಿದ್ದೇವೆ. And then the Holy Spirit comes on them and Peter addresses the crowd.
ಅನಂತರ ದೇವರ ಪರಿಶುದ್ಧಾತ್ಮವು ಅವರ ಮೇಲೆ ಇಳಿದು ಬಂತು ಅನಂತರ ಪೇತ್ರನು ಎದ್ದು ನಿಂತು ದೊಡ್ಡ ಗುಂಪನ್ನು ಉದ್ದೇಶಿಸಿ ದೇವರ ಸುವಾರ್ತೆಯ ಸಂದೇಶವನ್ನು ಸಾರಿದ್ದನ್ನ ನಾವು ನೋಡ್ತೇವೆ And when you come to the end of chapter 2, we see the fellowship of the believers in those in that place. ಎರಡನೇ ಅಧ್ಯಾಯದ ಅಂತ್ಯಭಾಗಕ್ಕೆ ನಾವು ಬರುವುದಾದರೆ ಅಲ್ಲಿ ಸಹೋದರರ ಅನ್ಯೋನ್ಯತೆ ಪ್ರಾರಂಭವಾದದ್ದನ್ನ ನಾವು ಅಲ್ಲಿ ನೋಡ್ತೇವೆ It was such a beautiful fellowship that every day God kept adding on to their numbers. ಅದು ಎಂತ ಸುಂದರವಾದಂತ ಒಂದು ಅನ್ಯೋನ್ಯತೆ ಎಂಬುದಾಗಿ ಹೇಳುವುದಾದರೆ ಕರ್ತನು ಪ್ರತಿದಿನವೂ ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಾ ಇದ್ದನು And so many miracles are happening if you look at the even chapter 2 there were so many miracles happening but there is one miracle that is highlighted in chapter 3 where Peter heals the crippled man ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಅನೇಕ ಅದ್ಭುತ ಕಾರ್ಯಗಳನ್ನು ದೇವರು ತನ್ನ ಜನರ ಮೂಲಕವಾಗಿ ನಡೆಸ್ತಾ ಇದ್ರು ಆದ್ರೆ ಮೂರನೇ ಅಧ್ಯಾಯಕ್ಕೆ ಬರುವಾಗ ಒಂದು ಘಟನೆ ಒಂದು ಅದ್ಭುತ ಕಾರ್ಯದ ವಿಷಯವಾಗಿ ನಮಗೆ ವಿವರವಾಗಿ ತಿಳಿಸಲ್ಪಟ್ಟಿರುವುದನ್ನ ನಾವು ನೋಡಬಹುದಾಗಿದೆ And as all this was happening and so many people were coming behind them, the rulers of the place were not so happy with them. ಅನಿ ಇಂತಹ ಅದ್ಭುತವಾದ ಘಟನೆಗಳು ನಡೆಯುತ್ತಾ ಇರುವಾಗ ಅನೇಕರು ಕರ್ತನ ಮಾರ್ಗಕ್ಕೆ ಬರುವುದನ್ನ ನೋಡುವಾಗ ಅಧಿಪತಿಗಳು ಈ ವಿಷಯದಲ್ಲಿ ಅಸಮಾಧಾನಗೊಂಡದ್ದನ್ನ ನಾವು ನೋಡಬಹುದಾಗಿದೆ So what we can see here is there is an opposition from outside for the church. ನಾವು ಇಲ್ಲಿ ಏನು ನೋಡ್ತೀವಿ ಎಂಬುದಾಗಿ ಹೇಳಿದ್ರೆ ಸಭೆಗೆ ಹೊರಗಿನವರಿಂದ ವಿರೋಧ ಇತ್ತು But as you come to the end of chapter 4, we see that the believers still were together, they prayed together, they devoted themselves to praying so much, and they were so much united together in their fellowship. Now, ನಾಲ್ಕನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಬರುವುದಾದರೆ ಈ ರೀತಿ ರಕ್ಷಣೆ ಹೊಂದಿದವರು ಅಥವಾ ಶಿಷ್ಯರೆಲ್ಲರೂ ಒಂದಾಗಿದ್ದರು ಪವಿತ್ರಾತ್ಮ ಭರಿತರಾಗಿದ್ದರು ದೇವರ ವಾಕ್ಯವನ್ನು ಬಹಳ ಧೈರ್ಯದಿಂದ ಹೇಳುತ್ತಾ ಇದ್ದರು ಬಲವಾಗಿ ಕರ್ತನು ಜೀವಿತನಾಗಿ ಎದ್ದದಕ್ಕೆ ಸಾಕ್ಷಿ ಕೊಡುತ್ತಾ ಇದ್ದರು ಬಹಳ ದಯವು ಅವರ ಮೇಲೆ ಇತ್ತು ಎಲ್ಲದ ವಿಷಯಗಳ ಕುರಿತಾಗಿ ನಾವು ಅಲ್ಲಿ ನೋಡುವವರಾಗಿದ್ದೇವೆ If you look at verse 32, if we can read verse 32, Acts chapter 4 and verse 32, we see that they were one in heart and mind. ನಾಲ್ಕನೇ ಅಧ್ಯಾಯದ 32ನೇ ವಚನದಲ್ಲಿ ನಾವು ನೋಡುವುದಾದರೆ ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ನೋ ಒನ್ ಕ್ಲೇಮ್ಡ್ ಎನಿಥಿಂಗ್ ದಟ್ ವಾಸ್ ಆಸ್ ಹಿಸ್ ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದದ್ದನ್ನೆಂಬುದಕ್ಕೆ ಅಪೋಸ್ತಲರು ಬಹಳ ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು Yeah, they shared everything and this is the unity of church. This is how a church should be so united in everything that they do. That they didn't bother as something oh, yeah. as their own. Avar yavudannu yavudondannu swantavadadendu helalilla sabayalli ellavu kuda huduvagiddu avaru huduvagiye adannu balasutta iddaru. Yeah, and it was not only unity. If you come to the next words, verse 33, we see with strong unity, there was also strong preaching that was done. Now, alli nortive ee reetiya anyonyate nambidda mandaliyavaralli iddattu maatravallade avaru bahala dhairyadinda baha balavagi kartanada yesu kristana kuritagi saakshi helutta iddaru. Yeah, with great power, they were preaching about, they were testifying about the resurrection of the Lord Jesus. I'm sure these people might have been people who had already seen Jesus. They would have witnessed the crucifixion. So, they were testifying about the resurrection of the Lord Jesus. Kartanada Yesu, Jeevantanagi Eddu Bandadanembudakke, Apostolaru Bahu Balavagi Sakshi Helutaidaru, Kartanada Yesu Shulubege Hakalpattu, ಮರಣ ಹೊಂದಿದ್ದನ್ನ ನೋಡಿದವರು ಅನೇಕರಿದ್ದರು ಈ ರೀತಿ ಶಿಷ್ಯರ ಸಾಕ್ಷಿ ಬಲವಾದದ್ದರಿಂದ ಅನೇಕರು ರಕ್ಷಣೆಯ ಮಾರ್ಗಕ್ಕೆ
ನಡೆಸಲ್ಪಡಲು ಇದರಿಂದ ಸಾಧ್ಯವಾಯಿತು. ಯು ಮಸ್ಟ್ ರಿಮೆಂಬರ್ ಇಟ್ ವಾಸ್ ಅ ಟೈಮ್ ವೆನ್ ದ ರೂಲರ್ಸ್ ಅಂಡ್ ದ ಫ್ಯಾರಿಸೀಸ್ ವೆರ್ ಟ್ರೈಂಗ್ ಟು ಕ್ರಿಯೇಟ್ ಅನದರ್ ಸ್ಟೋರಿ ಸೇಯಿಂಗ್ ದಟ್ ಜೀಸಸ್ ಡಿಡ್ ನಾಟ್ ರೈಸ್ ಫ್ರಮ್ ದ ಡೆಡ್ ಅಂಡ್ ಹಿಸ್ ಡಿಸೈಪಲ್ಸ್ ಆಕ್ಚುಲಿ ಸ್ಟೋಲ್ ಹಿಮ್ ಫ್ರಮ್ ದ ಟೋಮ್. ಶಿಷ್ಯರು ಯೇಸು ಸ್ವಾಮಿಯನ್ನ ಸಮಾಧಿಯಿಂದ ಕದ್ದುಕೊಂಡು ಹೋಗಿದ್ದಾರೆ ಎಂಬುದಾಗಿ ಅನೇಕರು ಈ ರೀತಿ ಕಲ್ಪನಾ ಕಥೆಗಳನ್ನು ಹಬ್ಬಿಸ್ತಾ ಇದ್ದರು. ಆದಾಗ್ಯೂ ಕೂಡ ಜನರು ಯೇಸು ಕ್ರಿಸ್ತನು ಜೀವಿತನಾಗಿ ಎದ್ದು ಬಂದನು ಎಂಬುದನ್ನು ನಂಬಿದವರು ಆಗಿದ್ದರು. But this group of people did not bother about all that and they were testifying the resurrection of the Lord Jesus. ಆದರೆ ಹೆಚ್ಚಾದ ಜನರು ಶಿಷ್ಯರ ಒಂದು ಸಾಕ್ಷಿಯ ನಿಮಿತ್ತವಾಗಿ ಅವರು ಹೇಳಿದಂತ ಈ ಕಥೆಯನ್ನ ನಂಬಲಿಲ್ಲ. ಯಾಕಂದರೆ ಶಿಷ್ಯರ ಸಾಕ್ಷಿ ಆತನು ಜೀವಿತನಾಗಿ ಎದ್ದು ಬಂದನು ಎಂಬುದಕ್ಕೆ ಬಹು ಬಲವಾದಂತಹ ಸಾಕ್ಷಿಯನ್ನು ಶಿಷ್ಯರು ಕೊಡುತ್ತಾ ಇದ್ದರು. Can you see that they were so busy caring for each other, so busy preaching the gospel that they did not have time for anything else that they wanted to do, like gossip or backbiting or anything. Nothing else was there, but it was only the focus of caring and preaching the word of God. ಅವರಿಗೆ ಎಷ್ಟು ಸ್ವಲ್ಪ ಕೂಡ ಸಮಯವಿರ್ತಿರ್ಲಿಲ್ಲ. ತಮ್ಮ ಸಮಯವನ್ನೆಲ್ಲ ಅವರು ರಕ್ಷಣೆಯ ಸುವಾರ್ತೆಯನ್ನು ಮತ್ತು ಕರ್ತನಾದ ಯೇಸು ಎದ್ದು ಬಂದನು ಎಂಬುದಕ್ಕೆ ಸಾಕ್ಷಿ ಕೊಡುತ್ತಾ ಇದ್ದುದರಿಂದ ಜನರು ಹೇಳುತ್ತಾ ಇದ್ದಂತ ಚಾಡಿ ಮಾತು, ಸುಳ್ಳು ಮಾತು ಅಥವಾ ಅವರ ಹಿಂದೆ ಮಾತಾಡಿಕೊಳ್ಳುತ್ತಿದ್ದಂತ ವಿಷಯಗಳು ಇದು ಯಾವುದಕ್ಕೂ ಕೂಡ ಅವರು ಗಮನವನ್ನ ಹರಿಸದೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ದೊರಕುವಂತ ರಕ್ಷಣೆಯ ಸಂದೇಶವನ್ನ ಮಾತ್ರ ಸಾರುವುದರಲ್ಲಿ ಸಂಪೂರ್ಣವಾಗಿ ನಿರತರಾದವರಾಗಿದ್ದರು. Yeah, and then when we come to 34 and 35, we see whatever they owned, they were ready to even sell it and give it for everyone's use. They would bring the money and lay it at the apostles' feet. So it means they trusted the apostles who were leading the church so much that they just deposited it there and they expected them to use the money dutifully. 34-35 ವಚನ ನಾಲ್ಕನೇ ಅಧ್ಯಾಯದಲ್ಲಿ ನಾನು ನೋಡುವುದಾದರೆ ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನ ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡ್ತಾ ಇದ್ದರು. Yeah, and that is where we are introduced to one person here in verse 36, a man named Joseph, who was a Levite, and he was also called as Barnabas. ಇಂತ ಒಂದು ಸಂದರ್ಭದಲ್ಲಿ ನಾವು ಒಬ್ಬ ಲೇವಿಯನಾಗಿದ್ದಂತ ಕುಪ್ರದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನ್ ಎಂಬುವವನ ಕುರಿತಾಗಿ ನಾವು ನೋಡ್ತೇವೆ. ಅವನಿಗೆ ಅಪೋಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. Yeah, we don't know much about him at this point of time in the book of Acts, because here it only says about what he did. He sold a piece of land that he had, and whatever money he got from there, he went and gave the apostles to be used for everyone who were there together in the church. ಅವನ ಕುರಿತಾಗಿ ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ಬರೆಯಲ್ಪಟ್ಟಿಲ್ಲ. ಆದ್ರೆ ಒಂದು ವಿಷಯವನ್ನ ನಾವು ನೋಡ್ತೇವೆ, ಆ ಬಾರ್ನಬ ಅಂದರೆ ಧೈರ್ಯದಾಯಕ ಎನ್ನುವಂತ ಯೋಸೇಫನು ತನಗಿದ್ದ ಭೂಮಿಯನ್ನ ಮಾರಿ ಬಂದ ಹಣವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಅವನು ಇಟ್ಟನು ಎಂಬುದಾಗಿ. Later when you go read in the book of Acts, when you come to 11, you will see how he lived up to his name, a son of encouragement, where he is going to churches and encouraging the people in the churches on how they need to be faithful to the calling that God has called them for. Now munde nodudadre avanu yav reethi bere bere kadegalige hogi kartana subha rakshaneya vartamanavana tilisi ಅನೇಕರನ್ನ ಯಾವ ರೀತಿ ಅವನು ಪ್ರೋತ್ಸಾಹ ಪಡಿಸುತ್ತಾ ಇದ್ದನು ಎಂಬುದಾಗಿ ಹೇಳಿ ನಾವು ಮುಂದೆ ದೇವರ ವಾಕ್ಯದಲ್ಲಿ ಈ ಒಬ್ಬ ವ್ಯಕ್ತಿಯ ಕುರಿತಾಗಿ ನೋಡುವವರಾಗಿದ್ದೇವೆ. But here what can we see? He is giving something for the Lord and he is giving out of love from a pure heart. He was sacrificial. He was a real model of what everybody should do. ನಾವು ಇಲ್ಲಿ ನೋಡುವುದಾದರೆ ಅವನು ಎಲ್ಲರ ಮುಂದೆ ಬಹಳವಾಗಿ ಒಬ್ಬ ದೊಡ್ಡ ಮಾದರಿಯಾಗಿ ಕಾಣಿಸಿಕೊಂಡಿದ್ದಾನೆ. ಅವನು ತನಗಿದ್ದದ್ದೆಲ್ಲವನ್ನ ಬಹಳ ಪ್ರೀತಿಯಿಂದ
ಶಿಷ್ಯರ ಪಾದಗಳ ಬಳಿಯಲ್ಲಿಟ್ಟು ಕರ್ತನಿಗೋಸ್ಕರ ಎಂಬುದಾಗಿ ಕೊಟ್ಟಂತ ವ್ಯಕ್ತಿ ಆತನಾಗಿದ್ದಾನೆ. Yeah, and in this situation, in the next chapter, we are introduced to two people, just like how, you know, we have also looked in one of the Malavali camps about the parables of Jesus. And we saw one parable where wheat is sown, but in the midst of it, enemy comes and sows weed. ಇಂಥ ಒಂದು ವ್ಯಕ್ತಿಯ ಹಿನ್ನೆಲೆಯಲ್ಲಿ ನಾವು ಐದನೇ ಅಧ್ಯಾಯಕ್ಕೆ ಬಂದಾಗ ನಾವು ಅಲ್ಲಿ ಮತ್ತೊಬ್ಬ ವ್ಯಕ್ತಿಯ ಕುರಿತಾಗಿ ನೋಡುವವರಾಗಿದ್ದೇವೆ. ಮಳವಳ್ಳಿ ಬೈಬಲ್ ಶಾಲೆಯಲ್ಲಿ ನಾವು ಸಾಮ್ಯಗಳ ಕುರಿತಾಗಿ ಅಭ್ಯಾಸ ಮಾಡುತ್ತಾ ಬರುವಾಗ ಒಬ್ಬನು ತನ್ನ ಹೊಲದಲ್ಲಿ ಗೋಧಿಯನ್ನು ಬಿತ್ತಿದನು, ಆದರೆ ರಾತ್ರಿ ವೇಳೆಯಲ್ಲಿ ಅವನ ವೈರಿಯು ಬಂದು ಹಣಜಿಯನ್ನು ಬಿತ್ತಿದನು ಎಂಬುದಾಗಿ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಗೋಧಿ ಅಂದ್ರೆ ದೇವರ ವಾಕ್ಯ ಬಿತ್ತಲ್ಪಟ್ಟಿರುವಾಗ ಮಧ್ಯದಲ್ಲಿ ಈ ಒಂದು ಐದನೇ ಅಧ್ಯಾಯದಲ್ಲಿ ಕಂಡು ಬರುವಂತ ಹಣಜಿ ಅನ್ನುವಂತ ಕಳೆ ಬಿತ್ತಲ್ಪಟ್ಟುವುದನ್ನ ನಾವು ಈ ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಸೊ ಜಸ್ಟ್ ವೆನ್ ದ ವೀಟ್ ಸ್ಟಾರ್ಟ್ಸ್ ಗ್ರೋಯಿಂಗ್ ದೀಸ್ ವೀಡ್ಸ್ ಆರ್ ಥ್ರೋನ್ ಇನ್ ಅಂಡ್ ದಟ್ ಇಸ್ ದ ಹಿಪೋಕ್ರಿಟ್ಸ್ ದಟ್ ಆರ್ ದೇರ್ ಇನ್ ದಿ ಚರ್ಚಸ್. ಈ ರೀತಿ ಗೋಧಿ ಬೆಳೆಯುತ್ತಾ ಇರುವಾಗ ಮಧ್ಯದಲ್ಲಿ ಹಣಜಿ ಕೂಡ ಬೆಳೆಯುವಂತಹದ್ದಾಗಿದೆ. ಇದು ಸಭೆಯಲ್ಲಿ ಕಂಡು ಬರುವಂತಹ ಕಪಟಿಗಳು ಆಗಿದ್ದಾರೆ. Now, if you look clearly, this is not from outside the church, this is inside the church. ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು ಇದು ಹೊಲದ ಹೊರಗಿನಿಂದ ಬಂದದ್ದಲ್ಲ, ಹಾಗೆ ಸಭೆಯ ಹೊರಗಿನಿಂದ ಬಂದಂತ ವ್ಯಕ್ತಿಗಳು ಇವರಾಗಿರುವುದಿಲ್ಲ, ಸಭೆಯೊಳಗಿನಿಂದಲೇ ಬೆಳೆದು ಬಂದಂತ ಹಣಜಿಗಳು ಇವರಾಗಿರ್ತಾರೆ. Yeah, that is why here in chapter 5, verse 1, we see, now a man named Ananias, together with his wife Sapphira, also sold the property of land. Now, ಇಲ್ಲಿ ಐದನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ನೋಡ್ತೇವೆ, ಇಲ್ಲಿ ನಾಲ್ಕನೇ ಅಧ್ಯಾಯದ ಕೊನೆ ಭಾಗದಲ್ಲಿ ನೋಡಿದಂತೆ ಯೋಸೇಫನ್ ಎಂಬುವನು ಮಾಡಿದ ಪ್ರಕಾರವೇ ಅನನೀನೆಂಬ ಒಬ್ಬ ಮನುಷ್ಯನು ಸಪೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. They saw that everybody who sold came and put the money at the feet of the apostles and they all got praise. So they also wanted to get that praise and they did this act. ಅನೇಕರು ತಮ್ಮ ಆಸ್ತಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟದ್ದನ್ನ ಇವರು ನೋಡಿದ್ರು, ಹಾಗೆ ಜನರಿಂದ ಮೆಚ್ಚುಗೆಯನ್ನು ಪಡೆಯುವ ಸಲುವಾಗಿ ಇವರು ಸಹ ತಮ್ಮ ಆಸ್ತಿಯನ್ನ ಮಾರಿ ಬಂದ ಹಣದಲ್ಲಿ ಅರ್ಧವನ್ನು ಬಚ್ಚಿಟ್ಟು ಅರ್ಧವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಅವರು ಇಟ್ಟರು. Can you see, this is just when the church is growing and multiplying in number, when this happens. This is very similar to what happened in the book of Joshua also, when the sin of Achan was found. ಇಲ್ಲಿ ನಾವು ನೋಡ್ತೇವೆ ಸಭೆಯು ಬಹಳವಾಗಿ ಆತ್ಮೀಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇರುವಂತ ಸಂದರ್ಭದಲ್ಲೇ ಇಂತಹ ಒಂದು ಘಟನೆ ನಡೆದದನ್ನ ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವನ ಕಾಲದಲ್ಲಿ ಸಹ ಆಕಾನನ್ ಎಂಬುವನು ಇದೇ ರೀತಿಯ ಕೆಲಸ ಮಾಡಿದ್ದನ್ನು ನಾವು ಹೋಲಿಸಬಹುದಾಗಿದೆ. They just had the victory of subduing Jericho and they were all so happy, but there was sin in the camp. And if you read that words carefully, you will see God was not angry only with Achan, but he was angry with the whole Israelite. Jericho pattanavanna vashapadisikondu vijayada hondidavaragiruvanta sandarbhadalle Achananu ee reetiya kallatana maadi ದೇವರ ಶಿಕ್ಷೆಗೆ ಗುರಿಯಾದನು, ಆದರೆ ಆಕಾನ ಒಬ್ಬನೇ ದೇವರ ಶಿಕ್ಷೆಗೆ ಗುರಿಯಾಗಲಿಲ್ಲ, ಇಸ್ರಾಯೇಲ್ ಜನರೆಲ್ಲರೂ ಕೂಡ ಕರ್ತನ ಶಿಕ್ಷೆಗೆ ಗುರಿಯಾದದ್ದನ್ನ ನಾವು ನೋಡಬಹುದಾಗಿದೆ. And they couldn't proceed further with the sin in the camp, so they had to take away that sin, which means of the full family of Achan had to be destroyed in that place before anything could proceed over there. ಈ ಪಾಳೆಯದಲ್ಲಿದ್ದಂತ ಜನರೆಲ್ಲರೂ ಕೂಡ ತಮ್ಮ ಪ್ರಯಾಣವನ್ನ ಮುಂದುವರಿಸಲಿಕ್ಕೆ ಅಥವಾ ತಮ್ಮ ಕಾರ್ಯವನ್ನ ಮುಂದುವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ, ಯಾಕಂದರೆ ಆಕಾನನ ಪಾಪ ಅವರ ಮಧ್ಯದಲ್ಲಿತ್ತು. ಆಕಾನನ ಪಾಪವನ್ನು ಸಂಪೂರ್ಣವಾಗಿ ನಾಶ ಮಾಡುವವರೆಗೆ ಇಸ್ರಾಯೇಲರು ತಾವಿದ್ದಂತ ಸ್ಥಳದಲ್ಲೇ ಉಳಿಯಬೇಕಾಗಿ ಬಂತು. We really don't know how why Achan took it, because maybe it was the lust of his eyes that made him take all those Babylonian clothes and all, but
to think of it, he wouldn't have got a chance to use it also, because the minute he takes it out and uses it, there will be people who might look and ask, where did you get this from? So he would actually keep it only under the ground all the time, but he still sinned because he fell for the lust of his eye. ಆಕಾನನಿಗೆ ಅದು ಅಗತ್ಯವಾಗಿರ್ಲಿಲ್ಲ, ಅವನು ಅದನ್ನ ಬಳಸಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಯಾಕಂದ್ರೆ ಆ ಒಳ್ಳೆಯ ಬಟ್ಟೆಯನ್ನ ನೋಡುವಾಗ ಅವನು ಅದನ್ನ ಒಂದು ವೇಳೆ ಧರಿಸಿಕೊಂಡಿದ್ರೆ ಅನೇಕರು ನೋಡಿ ಬಾಬೆಲ್ನ ಬಟ್ಟೆ ನಿನಗೆ ಎಲ್ಲಿ ಸಿಕ್ತು ಎಂಬುದಾಗಿ ಹೇಳುತ್ತಾ ಇದ್ರೇನೋ. ಹಾಗಾಗಿ ಅದನ್ನ ಬಳಸಲಿಕ್ಕೆ ಸಾಧ್ಯವಾಗದೆ ಕೇವಲ ಭೂಮಿಯಲ್ಲಿ ಹುದುಗಿಸಿಡ್ಲಿಕ್ಕೋಸ್ಕರವೇ ಆ ಕಣ್ಣಿನ ಆಶೆಗೆ ಒಳಗಾಗಿ ಅವನು ಈ ಒಂದು ಕಳ್ಳತನವನ್ನ ಮಾಡಿದ್ದಾಗಿ ನಾವು ನೋಡಬಹುದು. And here, when we come to the book of Acts and verse chapter 5 and verse 1, we see two people, Ananias and Sapphira. You know, their names actually meant gracious and beautiful, but nothing that they did was gracious or beautiful. Now, ಐದನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನೋಡುವುದಾಗ ಅನನಿಯ ಮತ್ತು ಸಫೈರಳು ಎನ್ನುವಂತ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ನಾವು ನೋಡ್ತೇವೆ. ಅವರ ಹೆಸರಿನ ಅರ್ಥ ಕೃಪಾ ಪೂರ್ಣರು ಮತ್ತು ಸೌಂದರ್ಯವಂತರು ಎಂಬುದಾಗಿ ಹೇಳಿದೆ. ಆದರೆ ಅವರ ನಡತೆ ಕೃಪೆಯಿಂದ ತುಂಬಿದ ನಡತೆಯಾಗಲಿ ಅಥವಾ ಸೌಂದರ್ಯದ ನಡತೆಯಾಗಲಿ ಖಂಡಿತವಾಗಿ ಆಗಿರ್ಲಿಕ್ಕೆ ಸಾಧ್ಯವಿರಲಿಲ್ಲ. We can actually assume that they were also part of the believers, because we can see in the previous chapter that all of them were with one heart, all of them were filled with power from above, so they must also be part of that all that is mentioned in the previous chapter. ನಾವು ಅದರ ಹಿನ್ನೆಲೆಯನ್ನ ನೋಡುವಾಗ ಆಗ ಅವರ ಸುತ್ತಲಿದ್ದಂತಹ ಜನರು ನಂಬಿದ್ದ ಮಂಡಳಿಯವರಾಗಿದ್ದು ಅವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಅವರಲ್ಲಿ ಯಾರು ಕೂಡ ಸ್ವಾರ್ಥಪರರಾಗಿ ಯಾವುದೊಂದನ್ನು ಕೂಡ ತಮಗೆ ತಮ್ಮ ಸ್ವಂತವಾದದ್ದೆಂಬುದಾಗಿ ಹೇಳದೆ ಎಲ್ಲವನ್ನು ಅವರು ಹುದುವಾಗಿ ಅನುಭವಿಸುವವರು ಆಗಿದ್ದರು. Even though they had such communion with the Holy Spirit, they were strongly being influenced by Satan. Na avaru devara parishuddhaatmaninda tumbisalpattavaragiddaru maatravallade devara pavitraatmanu balavagi avaralli karya maadutta iddanu era naduve adagiyu kuda inta ondu paapa avara naduve nusulalike saadhyavaitu. Even today in our churches, sometimes we are not able to distinguish between these two people, who is actually a Barnabas or who is actually an Ananias or Sapphira. Aneka vele nama sabegalallu saha intha vyaktigalanna gurutisuvalli naavu soluvavaragiddeve. Yaru Ananias Sapphiralu yaru Barnabanu embudanna gurutisalikke agadantha reetiyalli nama sabegala vishwasigalu iruvavaru agirtare. Let us not look at others, but let us look at our own hearts and see, am I actually a Barnabas inside and out, or am I acting only like Ananias and Sapphira, who is actually looking for praise and showing hypocrisy in their life? Naviga bereyavaranna noduvudu beda, nammannu naavu parikshisikollona, naavu nijavagi Barnabana reetiyalli nadakolluta iddevo yatharta hrudayadinda ಅಥವಾ ಅನನೀಯ ಸಫೈರಳಂತೆ ಸಭೆಯಲ್ಲಿ ಇದ್ದುಕೊಂಡೇ ಕಪಟಿಗಳಾಗಿ ನಡಕೊಂಡು ಯಥಾರ್ಥ ಚಿತ್ತವಿಲ್ಲದೆ ದೇವರ ಮುಂದೆ ವರ್ತಿಸುವವರು ನಾವಾಗಿದ್ದೇವೋ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳೋಣ. The problem that they had was they had a love for money and a desire to get the praises of people. ಇಲ್ಲಿ ಅವರಿಗಿದ್ದಂತ ಒಂದು ಸಮಸ್ಯೆ ಏನೆಂಬುದಾಗಿ ಹೇಳಿದರೆ ಅವರು ಹಣದಾಸೆ ಉಳ್ಳವರಾಗಿದ್ದರು ಮತ್ತು ಜನರಿಂದ ಹೊಗಳಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಮನೋಭಾವ ಕೂಡ ಅವರಲ್ಲಿ ಇದ್ದದ್ದಾಗಿತ್ತು. And this was completely different from the attitude that Barnabas had, but outward it looked very similar because both of them sold land, both of them bought the money and kept it at the feet of the apostles. ಇಲ್ಲಿ ಅವರಿಗಿದ್ದಂತ ಯೋಜನೆ ಅವರು ಮಾಡಿದಂತ ಕಾರ್ಯ ಒಂದೇ ಆಗಿತ್ತು. ಬಾರ್ನಬನು ಕೂಡ ತನಗಿದ್ದದ್ದನ್ನು ಮಾರಿದನು, ಹಾಗೆ ಅನನೀಯ ಸಫೈರಳು ಕೂಡ ತಮಗಿದ್ದದ್ದನ್ನ ಮಾರಿದರು. ಅವರು ಮಾಡಿದಂತ ಕಾರ್ಯ ಒಂದೇ ಆಗಿದ್ದಾಗಿಯೂ ಕೂಡ ಅವರಿಗಿದ್ದಂತ ಮನೋಭಾವ ಸಂಪೂರ್ಣವಾಗಿ ವಿಭಿನ್ನವಾದದ್ದು ಆಗಿತ್ತು. Obviously they actually stated publicly that they brought the full price of the sale, but actually they kept something back for themselves. ನಮಗೆ ಸ್ಪಷ್ಟವಾಗಿ ತಿಳಿದು ಬರುವುದೇನೆಂದರೆ
ಬಾರ್ನಬನ ಹಾಗೆ ತಾವು ಮಾರಿದ್ದಂತ ಎಲ್ಲಾ ಹಣವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟಿದ್ದೇವೆ ಎನ್ನುವಂತಹ ರೀತಿಯಲ್ಲಿ ಅವರು ನಡಕೊಂಡಿದ್ರು. ಆದರೆ ನಿಜವಾಗಿ ನೋಡುವುದಾದ್ರೆ ಅದರಲ್ಲಿ ಒಂದು ಭಾಗವನ್ನು ಅವರು ಬಚ್ಚಿಟ್ಟವರು ಆಗಿದ್ದರು. Just as everyone else in chapter 4 and the last part we're doing, they also wanted to get some praise. They wanted to get some attention to themselves. And that is why now they are bringing this and keeping it there at the feet of the apostles. ಬೇರೆಯವರ ಹಾಗೆ ಜನರ ಮೆಚ್ಚುಗೆಯನ್ನು ಪಡೆಯಬೇಕೆನ್ನುವಂತಹ ಉದ್ದೇಶ ಅವರದಾಗಿತ್ತು. ಯಾಕಂದರೆ ಆ ಸಭೆಯಲ್ಲಿ ಇದ್ದವರೆಲ್ಲರೂ ಕೂಡ ತಮಗಿದ್ದ ಎಲ್ಲಾ ಹಣವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಾ ಇದ್ರು. ಹಾಗೆ ಕೂಡ ಜನರಿಂದ ಹೊಗಳಿಕೆ ಅಥವಾ ಮೆಚ್ಚುಗೆ ಅಪೋಸ್ತಲರ ಮೆಚ್ಚುಗೆಯನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಅನನೀಯ ಸಫೈರಳು ಕೂಡ ಈ ರೀತಿ ಮಾಡಿದ್ದರು. ಆದರೆ ಅವರ ನಡತೆ ದೇವರ ಮುಂದೆ ಯಥಾರ್ಥವಾದದ್ದು ಆಗಿರಲಿಲ್ಲ. The sin is not that they did not give to the Lord, and the sin is not that they did not give enough to the Lord. ಅವರು ಕರ್ತನಿಗೆ ಸಾಕಷ್ಟು ಕೊಡಲಿಲ್ಲ ಎನ್ನುವಂತಹದ್ದು ಪಾಪವಲ್ಲ, ಕರ್ತನಿಗೆ ಪೂರ್ತಿಯನ್ನು ಪೂರ್ತಿಯಾಗಿ ಕೊಡಲಿಲ್ಲ ಎನ್ನುವಂತಹದ್ದು ಕೂಡ ಪಾಪವಲ್ಲ. ಆದರೆ In the New Testament, actually, there is no amount, no percentage that says that you have to give 1/10 to the Lord. That is not actually right. ಹೊಸ ಒಡಂಬಡಿಕೆಯಲ್ಲಿ ನೀವು ಹತ್ತನೇ ಒಂದು ಭಾಗ ಕೊಡಲೇಬೇಕು ಅಥವಾ ಇಷ್ಟು ಹಣವನ್ನ ಕರ್ತನಿಗೆ ಸೇವೆಗೆ ಕೊಡಲೇಬೇಕು ಎನ್ನುವಂತ ಕಟ್ಟುನಿಟ್ಟಾದಂತ ಯಾವ ನಿಯಮವನ್ನು ಕೂಡ ದೇವರು ನಮಗೆ ಕೊಟ್ಟಿರುವುದಿಲ್ಲ. Everything that we have is the Lord's. ನಮಗಿರುವ ಸಮಸ್ತವು ಕೂಡ ಕರ್ತನದೇ ಆಗಿದೆ. We cannot claim anything to be ours. Our strength, our talents, our whatever we can do is not ours. It all belongs to the Lord. ನಮಗೆ ಈ ಸ್ವಂತವಾಗಿ ನಮ್ಮದು ಏನೂ ಕೂಡ ಇಲ್ಲ. ನಮಗಿರುವಂತ ವರಗಳಾಗಲಿ, ನಮಗಿರುವಂತ ಬಲವಾಗಲಿ, ಯಾವುದೇ ನೈಪುಣ್ಯತೆ ಆಗಲಿ, ಪ್ರತಿಯೊಂದು ಕೂಡ ಕರ್ತನಿಂದಲೇ ಪಡೆದವರು ನಾವಾಗಿದ್ದೇವೆ. ಎನಿಥಿಂಗ್ ದಟ್ ಐ ಸೇ ದಟ್ ಬಿಲಾಂಗ್ಸ್ ಟು ಮೀ, ಇಟ್ ಮೇ ಬಿ, ಇಟ್ ಮೈಟ್ ಬಿ ಎ ಹೌಸ್, ಇಟ್ ಮೈಟ್ ಬಿ ಮನಿ, ಈವನ್ ಚಿಲ್ಡ್ರನ್, ದೇ ಡೋಂಟ್ ಬಿಲಾಂಗ್ ಟು ಅಸ್, ದೇ ಬಿಲಾಂಗ್ ಟು ದ ಲಾರ್ಡ್. ನಮಗೆ ಪಡೆದಿರುವಂತಹ ಹಣವಾಗಲಿ, ಮನೆಯಾಗಲಿ, ನಮ್ಮ ಮಕ್ಕಳು ಸಹ ನಮ್ಮ ಸ್ವಂತ ಎಂಬುದಾಗಿ ನಾವು ಹೇಳಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದು ಕರ್ತನಿಂದಲೇ ನಮಗೆ ಕೊಡಲ್ಪಟ್ಟಂತ ಕೃಪೆಯ ಕಾರ್ಯಗಳಾಗಿವೆ. ವಿ ಆರ್ ಸ್ಟುವರ್ಡ್ಸ್ ಗಿವನ್ ಫಾರ್ ಸಮ್ ಟೈಮ್ ಟು ಟೇಕ್ ಗುಡ್ ಕೇರ್ ಅಂಡ್ ಪ್ರೆಸೆಂಟ್ ಬಿಫೋರ್ ದ ಲಾರ್ಡ್, ಅಂಡ್ ವಿ ಆರ್ ಅಕೌಂಟಬಲ್ ಫಾರ್ ಎವ್ರಿಥಿಂಗ್ ದಟ್ ವಿ ಡೂ. ನಾವು ಕೇವಲ ಮನೆ ವಾರ್ತೆಯವರಾಗಿದ್ದೇವೆ. ಸ್ವಲ್ಪ ಕಾಲ ನಮಗೆ ಕೊಡಲ್ಪಟ್ಟಂತ ವಸ್ತುಗಳ ವಿಷಯದಲ್ಲಿ ನಾವು ಲೆಕ್ಕ ಒಪ್ಪಿಸಬೇಕಾದಂತ ಹಂಗಿನಲ್ಲಿದ್ದೇವೆ. ಅಂತ್ಯದಲ್ಲಿ ಕರ್ತನಿಂದ ಪಡೆದಂತ ಎಲ್ಲಾ ಸಂಗತಿಗಳಿಗೋಸ್ಕರವಾಗಿ ನಾವು ಕರ್ತನ ಮುಂದೆ ಲೆಕ್ಕ ಒಪ್ಪಿಸಬೇಕು. ಅಲ್ಲಿಯವರೆಗೆ ಮನೆ ವಾರ್ತೆಯವರಾಗಿ ನಮ್ಮ ವಶಕ್ಕೆ ಕೊಟ್ಟಿರುವಂತ ಸಂಗತಿಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕಾದಂತ ಅಗತ್ಯವಿದೆ. So what was the mistake that they did? Their sin was lying. They were lying and God hates lying. ಅವರು ಎಷ್ಟು ಕೊಟ್ಟರು ಎನ್ನುವಂತ ವಿಷಯದಲ್ಲಿ ಅವರು ತಪ್ಪು ಮಾಡಲಿಲ್ಲ. ಆದ್ರೆ ದೇವರ ಮುಂದೆ ಮಾಡಿದಂತ ಅಪರಾಧ ಎಂಬುದಾಗಿ ಹೇಳಿದರೆ ಸುಳ್ಳು ಎನ್ನುವಂತ ಅಪರಾಧವೇ ಆಗಿದೆ. If we read Acts chapter 5 and verse 3, we can see that they actually lied. Sister, please read as I read. Okay? Acts chapter 5 and verse 3. Yes. Then Peter said, ಅಪೋಸ್ತಲರ ಕೃತ್ಯಗಳು 5ನೇ And what's three? Yes, Marina, please continue. Yeah, then Peter said, Ananias, how is it that your wife has filled your heart with that you have lied to me and have kept some money for yourself that you received from the land? Aga Petranu Anania, Saitananu ninna hrudayadalli tumbikondaddenu, neenu yake aa holada krayadalli kelavannu bachittukondu pavitraatmananu vanchisabekendiddi. Did Peter ask like that? Did he ask, why did you tell a lie to me? Petranu Ananiyananna uddeshisi nanige yake neenu sullu helidiya embudagi kelta iddano? No. Peter was very clear about it. Why has Satan filled your heart to lie to the Holy Spirit?
ಪೇತ್ರನ ಮನಸ್ಸಿನಲ್ಲಿ ದೃಢವಾಗಿ ಮತ್ತು ಸ್ಪಷ್ಟವಾಗಿ ತಿಳಿದಿದ್ದಂತ ಸಂಗತಿಯನ್ನೇ ಅವನು ಹೇಳ್ತಾ ಇದ್ದಾನೆ. ನೀನು ಪವಿತ್ರಾತ್ಮನನ್ನು ಏಕೆ ವಂಚಿಸಬೇಕೆಂದಿದ್ದಿ ಎಂಬುದೇ ಆಗಿದೆ. They were actually lying to the Holy Spirit. ಅವರು ದೇವರ ಪರಿಶುದ್ಧಾತ್ಮನ ಮುಂದೆ ಸುಳ್ಳಾಡುವವರಾಗಿದ್ದಾರೆ. Of course, they were lying to Peter, they were lying to John, they were lying to the apostles who were standing there. ನಿಜವಾಗ್ಲೂ ಕೂಡ ಹೇಳುವುದಾದರೆ ಅವರು ಪೇತ್ರನ ಮುಂದೆ ಸುಳ್ಳು ಹೇಳ್ತಾ ಇದ್ರು, ಯೋಹಾನನ ಮುಂದೆ ಸುಳ್ಳು ಹೇಳ್ತಾ ಇದ್ರು, ಅಲ್ಲಿದ್ದಂತ ಇತರ ಅಪೋಸ್ತಲರ ಎದುರಿಗೆ ಸುಳ್ಳು ಹೇಳುತ್ತಾ ಇದ್ರು ಕೂಡ ಅವರು ನಿಜವಾಗಿ ಸುಳ್ಳು ಹೇಳುತ್ತಿರುವಂತಹದ್ದು ಪವಿತ್ರಾತ್ಮನಿಗೆ ಆಗಿದೆ. But they were actually lying to God, they were lying to the Holy Spirit. ಅವರು ದೇವರಿಗೆ ಸುಳ್ಳು ಹೇಳ್ತಾ ಇದ್ದಾರೆ, ಪರಿಶುದ್ಧಾತ್ಮನಿಗೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ. That is why we read in Psalms 51, against thee and thee only, Lord, I have done this iniquity. It is not against Bathsheba, it is not against Uzziah. It is against you that I have sinned, Lord, and I have done this iniquity. ನಾವು ನೋಡ್ತೇವೆ 51ನೇ ಅಧ್ಯಾಯದಲ್ಲಿ ದಾವಿದನು ಹೀಗೆ ಹೇಳ್ತಾ ಇದ್ದಾನೆ, ನಾನು ಉರಿಯನಿಗೆ ಸುಳ್ಳು ಹೇಳಲಿಲ್ಲ, ಬೆತ್ಸೆಬೆಗೆ ಸುಳ್ಳು ಹೇಳಿಲ್ಲ, ಆದ್ರೆ ಕರ್ತನೆ ನಿನ್ನ ಮುಂದೆ ಕೇವಲ ನಿನಗೆ ನಾನು ಸುಳ್ಳು ಹೇಳಿದ್ದೇನೆ, ನಿನ್ನ ಮುಂದೆಯೇ ದ್ರೋಹಿಯಾಗಿ ನಡೆದುಕೊಂಡಿದ್ದೇನೆ ಎಂಬುದಾಗಿ ದಾವಿದನು ಅರಿಕೆ ಮಾಡುವುದನ್ನ ನಾವು 51ನೇ ಕೀರ್ತನೆಯಲ್ಲಿ ನೋಡುವವರು ಆಗಿದ್ದೇವೆ. We should remember one thing, we cannot hide anything from God. ಒಂದು ವಿಷಯವನ್ನ ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಬೇಕು, ನಾವು ದೇವರಿಂದ ಏನನ್ನು ಕೂಡ ಮರೆ ಮಾಡ್ಲಿಕ್ಕೆ ಖಂಡಿತ ಸಾಧ್ಯವಾಗುವುದಿಲ್ಲ. Sometimes it is difficult for us to distinguish between a good believer in the church and a person who is actually a hypocrite in the church, but nothing is hidden in the sight of God. ಒಂದು ವೇಳೆ ಮಾನವರಾದಂತ ನಮಗೆ ಸಭೆಯಲ್ಲಿ ನಿಜವಾದ ವಿಶ್ವಾಸಿಗಳು ಯಾರು, ಕಪಟಿಗಳಾಗಿ ನಡೆಕೊಳ್ಳುತ್ತಾ ಇರುವವರು ಯಾರು ಎಂಬುದನ್ನ ವಿಮರ್ಶೆ ಮಾಡಲು ಸಾಧ್ಯವಾಗದೇ ಇರಬಹುದು, ಆದರೆ ದೇವರಿಗೆ ಮರೆಯಾಗಿರುವಂತಹದ್ದು ಯಾವುದು ಕೂಡ ಇಲ್ಲ. For the Holy Spirit, our thoughts and whatever is going on in our heart is just like how it is going on in a loudspeaker or maybe displayed on a screen. ದೇವರ ಮುಂದೆ ನನ್ನ ಹೃದಯದ ಆಲೋಚನೆ, ನನ್ನ ಬಾಯಿಯ ಮಾತುಗಳು ಎಲ್ಲವೂ ಕೂಡ ಒಂದು ವೇಳೆ ಒಂದು ಪರದೆಯ ಮೇಲೆ ಹಾದು ಹೋಗುತ್ತಾ ಇದೆಯೋ ಅಥವಾ ಒಂದು ಲೌಡ್ ಸ್ಪೀಕರ್ ನಲ್ಲಿ ಅದು ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯೋ ಎನ್ನುವ ರೀತಿಯಲ್ಲಿ ದೇವರ ಆತ್ಮನಿಗೆ ನನ್ನ ಮಾತು ಮತ್ತು ಆಲೋಚನೆಗಳು ಸ್ಪಷ್ಟವಾಗಿ ತಿಳಿದು ಬರುವಂತಹವುಗಳು ಆಗಿವೆ. ಇನ್ ದ ಬೈಬಲ್ ವಿ ರೀಡ್ ದಟ್ ಎವ್ರಿ ಸೀಕ್ರೆಟ್ ವಿಲ್ ಬಿ ಪ್ರೊಕ್ಲೇಮ್ಡ್ ಆನ್ ದ ಹೌಸ್ ಟಾಪ್. Matthew 10:27 ವಿ ರೀಡ್ ದಟ್. ಮತ್ತಾಯನ ಸುವಾರ್ತೆ 20:10 ನೋಡುವ ಪ್ರಕಾರ ಪ್ರತಿಯೊಂದು ಸಂಗತಿ ಕೂಡ ಮಾಳಿಗೆಯ ಮೇಲೆ ಸಾರಿದ ರೀತಿಯಲ್ಲಿ ಸ್ಪಷ್ಟವಾಗಿ ತಿಳಿದು ಬರುವಂತಹದ್ದು ಆಗಿದೆ. Was with this congregation and they heard the word of God and they knew all this, but they still they became so consumed with getting praise from the others that they forgot what they should actually do. ಅನನೀಯ ಸಫೈರಳು ಸಭೆಯ ವಿಶ್ವಾಸಿಗಳ ಜೊತೆಯಲ್ಲಿ ಇದ್ರು, ಎಲ್ಲಾ ಬೋಧನೆಯನ್ನು ಕೇಳುತ್ತಾ ಇದ್ರು, ದೇವರ ಆತ್ಮನಿಗೆ ಮರೆಯಾಗಿರುವಂತ ಸಂಗತಿ ಯಾವುದು ಇಲ್ಲ ಎಂಬುದಾಗಿ ಅವರಿಗೆ ತಿಳಿದಿತ್ತು. ಹಾಗಿದ್ದಾಗ್ಯೂ ಕೂಡ ಜನರ ಮೆಚ್ಚುಗೆಯನ್ನು ಪಡೆಯುವುದರ ಸಲುವಾಗಿ ತಮ್ಮ ತಾವು ಮಾರಿದ ಹಣದಲ್ಲಿ ಸ್ವಲ್ಪವನ್ನ ಬಚ್ಚಿಟ್ಟು ಉಳಿದದ್ದನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟರು. Anything that we do in the open, anything that we do in the secret is all seen by God. ನಾವು ಹೊರಗಡೆ ಮಾಡುವಂತಹ ಕಾರ್ಯಗಳು ಅಥವಾ ಮರೆಯಲ್ಲಿ ಮಾಡುವಂತಹ ಕಾರ್ಯಗಳು ಎಲ್ಲವನ್ನು ಕೂಡ ಕರ್ತನ ಕಣ್ಣುಗಳು ಸ್ಪಷ್ಟವಾಗಿ ನೋಡುವಂತಹವುಗಳಾಗಿವೆ. Sometimes, you know, people are only afraid of what people might think of them. They are not afraid of what God might think of them. ಜನರು ತಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾರೆ ಎನ್ನುವಂತಹ ಒಂದು ವಿಷಯದಲ್ಲಿ ಬೇರೆಯವರಿಗೆ ಇರುವಂತಹ ಕಾಳಜಿ, ದೇವರು ನಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾರೆ ಎನ್ನುವುದಾಗಿ ನಾವು ಆಲೋಚನೆ ಮಾಡುವುದಿಲ್ಲ. They might be in a secret sin for so many years without any kind of remorse, without any kind of thinking of what they are actually doing. But the minute it is opened in front of the people's eyes, they start crying and feeling so bad about it because people have come to know about it.
ಜನರು ಯಾವುದಾದರೂ ಕೂಡ ಪಾಪ ಮಾಡುವುದಾದರೆ ಅನೇಕ ವರ್ಷಗಳ ಕಾಲ ಜನರ ಕಣ್ಣಿಗೆ ಮರೆಯಾಗಿ ಅವರು ಅಂತರ್ಯದಲ್ಲಿ ಅಥವಾ ರಹಸ್ಯವಾಗಿ ಪಾಪದಲ್ಲಿ ಮುಂದುವರಿಯುವಾಗ ಅವರಿಗೆ ಏನೂ ಅನಿಸುವುದಿಲ್ಲ. ಆದರೆ ಯಾವ ಗಳಿಗೆಯಲ್ಲಿ ಅದು ಎಲ್ಲರ ಮುಂದೆ ಹೊರಗೆ ಬರ್ತದೋ ಆಗ ಅವರು ಅಳ್ತಾರೆ, ಗೋಳಾಡ್ತಾರೆ, ತಮ್ಮ ನಿರಪರಾಧಿತ್ವವನ್ನ ಸಾಬೀತು ಮಾಡಲಿಕ್ಕೆ ಸುಳ್ಳಾಗಿ ಪ್ರಯತ್ನ ಪಡ್ತಾರೆ. ಇದೆಲ್ಲವನ್ನು ಕೂಡ ಮಾಡುವ ವ್ಯಕ್ತಿಗಳು ನಾವು ಮನುಷ್ಯರಾಗಿದ್ದೇವೆ. Here we see two people who come here and they keep the money and they say that it is everything that they got from the land, but they were actually lying. ನಾವು ಇಲ್ಲಿ ನೋಡ್ತೇವೆ, ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನ ನೋಡ್ತೇವೆ. ಅವರು ತಾವು ಮಾರಿದ ಹಣದಲ್ಲಿ ಒಂದು ಭಾಗವನ್ನ ಮುಚ್ಚಿಟ್ಟು ಅದನ್ನ ಯಾರಿಗೂ ದೇವರಾತ್ಮನಿಗೆ ಗೊತ್ತಿಲ್ಲ ಎಂಬುದಾಗಿ ತಿಳಿದು ಉಳಿದದ್ದನ್ನ ತಂದು ದೇವರ ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಳುವುದನ್ನ ನಾವು ನೋಡ್ತೇವೆ. The sin is not in selling, the sin is not in keeping, but the sin is in lying. ಅದನ್ನ ಇಟ್ಟುಕೊಂಡದ್ದು ತಪ್ಪಲ್ಲ, ಅದನ್ನ ಮರೆ ಮಾಡಿದ್ದು ತಪ್ಪಲ್ಲ, ಆದರೆ ಅವರು ನಿಜವಾಗಿ ಮಾಡಿದಂತ ಪಾಪ ದೇವರ ಮುಂದೆ ಸುಳ್ಳಾಡಿದ್ದೇ ಆಗಿದೆ. It is wrong to actually create an imaginary image of yourself. It is wrong to be a hypocrite. ಜನರ ಮುಂದೆ ನಮ್ಮ ಕುರಿತಾಗಿ ತಪ್ಪು ಭಾವನೆ ಬರುವಂತೆ ಅವರ ಮೆಚ್ಚುಗೆಗೆ ಪಾತ್ರರಾಗುವಂತೆ ನಾವು ಕಪಟಿಗಳಾಗಿ ನಡೆಕೊಳ್ಳುವುದು ದೇವರ ಮುಂದೆ ದೊಡ್ಡ ಪಾಪವಾಗಿ ಕಂಡು ಬರುವಂತಹದ್ದು ಆಗಿದೆ. In verse 3 we see Peter immediately saw what they were actually up to. How did he do that? Because the Holy Spirit was with him. ಆ ಕ್ಷಣವೇ ಪೇತ್ರನಿಗೆ ಅನನೀಯ ಸಫೈರಳು ಮಾಡಿದಂತ ಕಾರ್ಯ ಅರಿವಿಗೆ ಬಂತು. ಯಾಕಂದರೆ ದೇವರಾತ್ಮನು ಪೇತ್ರನ ಜೊತೆಯಲ್ಲಿ ಇದ್ದುದರಿಂದ ಪೇತ್ರನು ಅವರು ಮಾಡಿದಂತ ಕಾರ್ಯವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಯಿತು. And he's asking here, how can you do this? How can you do this against the Lord? Didn't it belong to you before you sold and after you sold? Wasn't the money at your disposal? What made you think of doing this thing? Verse 3 and verse 4. ವಚನ 3 ಮತ್ತು 4ರಲ್ಲಿ ನಾವು ನೋಡ್ತೇವೆ, ಆಗ ಪೇತ್ರನು ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ಮಾಡಿ ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೇ ಆಡಿದ್ದಿ ಅಂದನು. You know, if it was in the modern days, the pastor would just think, okay, this is a rich couple. Whatever they give, let it be with me. That is enough. Maybe they'll bring more. So let me not tell anything about how the source of income was. ಒಂದು ವೇಳೆ ಇದ್ದಿನ ದಿವಸಗಳಲ್ಲಿ ಸಭಾ ಹಿರಿಯರುಗಳು ಅಥವಾ ಯಾರು ಅವರ ಪಾಸ್ಟ್ ಆಗಿರ್ತಾರೋ ಅವರು ಇಷ್ಟು ಹಣವನ್ನ ತಂದು ಕೊಟ್ರೆ ನಾನು ಯಾರಿಗೂ ಹೇಳುವುದು ಬೇಡ ಈ ವಿಷಯ. ಒಂದು ವೇಳೆ ಅವರು ಬಹಳ ಶ್ರೀಮಂತರು, ಇನ್ನೂ ಸ್ವಲ್ಪ ತಂದು ಕೊಡಬಹುದು, ಅದಕ್ಕೆ ನಾನು ಈ ಒಂದು ತಪ್ಪನ್ನ ಮರೆಯಾಗಿ ಇಟ್ಟು ಬಿಡ್ತೇನೆ ಎಂಬುದಾಗಿ ಅವರು ಆಲೋಚನೆ ಮಾಡಿರ್ಲಿಕ್ಕೆ ಸಾಕು. ಬಟ್ ಪೀಟರ್ ವಾಸ್ ನಾಟ್ ಲೈಕ್ ದಟ್. ಹಿ ವಾಸ್ ವೆರಿ ಬೋಲ್ಡ್ ಅಂಡ್ ಹಿ ಇಸ್ ಟೆಲ್ಲಿಂಗ್ ಹಿಯರ್, ವಾಟ್ ಹ್ಯಾವ್ ಯು ಡನ್? ಅಂಡ್ ಇಮಿಡಿಯೇಟ್ಲಿ ವಿ ಸೀ ಹೌ ದ ಹೋಲಿ ಸ್ಪಿರಿಟ್ ಸ್ಟ್ರೈಕ್ಸ್ ಓವರ್ ದೇರ್. ಪೇತ್ರನು ಆದರೆ ಬಹಳ ಧೈರ್ಯಶಾಲಿಯಾಗಿದ್ದನು. ಅವರು ಮಾಡಿದಂತ ಪಾಪವನ್ನು ಆ ತಕ್ಷಣವೇ ಅವರಿಗೆ ಆತನು ಹೇಳಿದನು. ಈಗ ದೇವರ ಪರಿಶುದ್ಧಾತ್ಮನು ಯಾವ ರೀತಿ ಕಾರ್ಯ ಮಾಡಿದರು ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಬಿಕಾಸ್ ದೇ ಲೈಡ್, ಅವರು ಸುಳ್ಳಾಡಿದ್ರು. ಇನ್ ಪ್ರೋವರ್ಬ್ಸ್ ಚಾಪ್ಟರ್ 16 ಅಂಡ್ ವರ್ಸ್ 23 ವಿ ಸೀ, ಔಟ್ ಆಫ್ ಯುವರ್ ಹಾರ್ಟ್ ಯುವರ್ ಮೌತ್ ಸ್ಪೀಕ್ಸ್. ನಾವು ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಈ ರೀತಿ ನೋಡ್ತೇವೆ. 23 ಅವನು ನನ್ನ ಮನಸ್ಸಿನಲ್ಲಿ ಏನನ್ನ ಅಂದುಕೊಳ್ತಾನೋ ಅದೇ ಅವನ ಬಾಯಿಯಿಂದ ಬಂತು. What was inside the heart was not a perfect heart. ಆದರೆ ಅನನೀಯ ಸಫೈರಳ ಮನಸ್ಸಿನಲ್ಲಿ ಇದ್ದಂತದ್ದು ಯಥಾರ್ಥವಾದಂತಹ ಹೃದಯವಾಗಿರಲಿಲ್ಲ. And when we come down to verse 5, we can see that as soon as Ananias heard this, that the Holy Spirit convicted him, he was dead.
ಪರಿಶುದ್ಧಾತ್ಮನು ಅವನಲ್ಲಿ ಪಾಪದ ಅರಿವನ್ನ ಉಂಟು ಮಾಡಿದ ತಕ್ಷಣವೇ, ಅಂದ್ರೆ ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ ದೇವರಿಗೆ ಆಡಿದ್ದು ಎಂದು ಹೇಳಿದ ತಕ್ಷಣವೇ ಅನನೀಯನು ಬಿದ್ದು ಪ್ರಾಣ ಬಿಟ್ಟನು. And the same thing happened with his wife also. She even didn't get a chance to actually repent, but she is also falling dead over there. ಇದೆ ಸಂಗತಿ ಅವನ ಪತ್ನಿಗೂ ಕೂಡ ನೆರವೇರಿತು. ಅವಳು ಕೂಡ ತನ್ನ ತಪ್ಪಿಗೋಸ್ಕರವಾಗಿ ಮಾನಸಾಂತರ ಪಡ್ಲಿಕ್ಕೆ ಅವಳಿಗೆ ಕೂಡ ಅವಕಾಶವಾಗಲಿಲ್ಲ. ಸುಳ್ಳಾಡಿದ ತಕ್ಷಣ ಆಕೆಯ ಪತಿಗೆ ಸಂಭವಿಸಿದ್ದೇ ಆಕೆಗೂ ಕೂಡ ಸಂಭವಿಸಿತು. We might think, oh, why is God being so cruel and killing them without giving them a second chance? ಒಂದು ವೇಳೆ ನಾವು ಆಲೋಚನೆ ಮಾಡಬಹುದು, ದೇವರು ಏಕೆ ಅವರ ಜೊತೆಯಲ್ಲಿ ಅಷ್ಟು ಕ್ರೂರವಾಗಿ ನಡಕೊಂಡ್ರು? ಅವರಿಗೆ ಒಂದು ಎರಡನೇ ಅವಕಾಶವನ್ನ ಕೊಟ್ಟು ಅವರು ತಮ್ಮ ತಪ್ಪನ್ನ ಅರಿತುಕೊಂಡು ತಮ್ಮನ್ನ ಸರಿಪಡಿಸ್ಲಿಕ್ಕೆ ಕೊಡ್ಲಿಕ್ಕೆ ಕೂಡ ದೇವರು ಅವಕಾಶ ಕೊಡ್ಲಿಲ್ವಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡಬಹುದು. But we need to remember one thing, the closer we are to grace, the greater is the offense of sin. ನಾವು ಇಲ್ಲಿ ಒಂದು ಒಂದು ವಿಷಯವನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ನಾವು ಕೃಪೆಗೆ ಎಷ್ಟು ಹತ್ತಿರವಾಗಿ ಜೀವಿಸ್ತಾ ಇದ್ದೇವೋ ನಮ್ಮ ಪಾಪಗಳಿಗೆ ಸಿಕ್ಕುವಂತಹ ಶಿಕ್ಷೆ ಕೂಡ ಅಷ್ಟೇ ಹತ್ತಿರವಾಗಿ ಇರುವಂತಹದ್ದಾಗಿದೆ. That is what we read in chapter 4 and verse 33 and all. There was much grace upon them. ನಾವು ಇಪ್ಪ ನಾಲ್ಕನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡ್ತೇವೆ, ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು ಎಂಬುದಾಗಿ ಹೇಳಿ. The more the grace, the more the greater your sin is, even if it is a small sin or a big sin. ಇಲ್ಲಿ ದಯೆ ಎಂಬುದಾಗಿ ಕನ್ನಡ ಭಾಷಾಂತರದಲ್ಲಿದೆ. ಇಂಗ್ಲಿಷ್ ಭಾಷಾಂತರದಲ್ಲಿ ಕೃಪೆ ಎನ್ನುವಂತ ಪದ ಬಳಕೆಯಾಗಿದೆ. ನಮ್ಗೆ ಕೃಪೆ ಎಷ್ಟು ಹೆಚ್ಚಾಗಿ ಇರ್ತದೋ, ನಾವು ಪಾಪ ಮಾಡಿದಾಗ ನಮಗೆ ಸಿಕ್ಕುವಂತಹ ಶಿಕ್ಷೆ ಕೂಡ ಅಷ್ಟೇ ಸಮೀಪದಲ್ಲಿ ಇರುವಂತಹದ್ದಾಗಿರ್ತದೆ. Even though they were people who got this great grace, they just threw it off to get some praise from men. ದೇವರ ಇಂತ ಅಪಾರವಾದಂತ ಕೃಪೆ ತಮಗೆ ದೊರಕಿದ್ದಾಗ್ಯೂ ಕೂಡ ಈ ಜನರು ಅದನ್ನ ತೊರೆದು ಬಿಟ್ಟು ಜನರ ಮೆಚ್ಚುಗೆಗೋಸ್ಕರವಾಗಿ ಹಂಬಲಿಸಿದರು ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. We should not take holy things very lightly. ಪರಿಶುದ್ಧವಾದಂತ ಸಂಗತಿಗಳನ್ನು ನಾವು ಹಗುರವಾಗಿ ತೆಗೆದುಕೊಳ್ಳಬಾರದು. If we are punished at some time, if we are corrected at some time, remember it is because God loves us. ದೇವರು ಅನೇಕ ವೇಳೆ ನಮ್ಮನ್ನ ಶಿಕ್ಷೆಗೆ ಗುರಿಪಡಿಸಬಹುದು, ಆದರೆ ಒಂದು ಸಂಗತಿ ನೆನಪಿಟ್ಟುಕೊಳ್ಳೋಣ, ದೇವರು ನಮ್ಮನ್ನ ಶಿಕ್ಷಿಸುವಾಗ ದೇವರು ನಮ್ಮನ್ನ ಪ್ರೀತಿಸುವವರು ಆಗಿದ್ದಾರೆ ಎಂಬುದನ್ನ ಮರೆಯದಿರೋಣ. Shall we read that word, Hebrews chapter 12 and verse 6? ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನ ಸಹಿಸಿಕೊಳ್ಳಿರಿ, ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. If you read till words 8, we see, because we are sons, because we are heirs of his kingdom, we are punished. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆ ನಿಮಗುಂಟಾಗದಿದ್ದರೆ ನೀವು ಹಾದರದಿಂದ ಹುಟ್ಟಿದವರೇ ಹೊರತು ಮನುಷ್ಯರಲ್ಲ, ಪುತ್ರರಲ್ಲ. ನಾವು ದೇವರ ಮಕ್ಕಳಾಗಿರುವುದರಿಂದಲೇ ದೇವರು ತಂದೆಯೋಪಾದಿಯಲ್ಲಿ ನಮ್ಮನ್ನ ಶಿಕ್ಷಿಸುವಾತನು ಆಗಿದ್ದಾರೆ. In Proverbs chapter 3 also we see, for whom the Lord loveth, he correcteth. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ, ದೇವರು ಯಾರನ್ನು ಪ್ರೀತಿಸುತ್ತಾರೋ ಅವರನ್ನು ಆತನು ಶಿಕ್ಷಿಸುವಾತನು ಆಗಿದ್ದಾರೆ ಎಂಬುದಾಗಿ. Even today, if God was going to punish like the times of the early church, there would be only dead bodies in the church. ಒಂದು ವೇಳೆ ಆದಿ ಸಭೆಯಲ್ಲಿ ದೇವರು ಶಿಕ್ಷೆ ಕೊಟ್ಟ ಪ್ರಕಾರವೇ ಇಂದು ಕೂಡ ಶಿಕ್ಷೆಯನ್ನ ಕೊಡುವಾತನು ಆಗಿದ್ದರೆ ಇಡೀ ಒಂದು ಸಭೆ ಕೇವಲ ಶವಗಳಿಂದ ತುಂಬಿರ್ತಾ ಇತ್ತ ಏನ? But this is a period of grace, but let's not take grace so easily. ಇದು ಕೃಪೆಯ ಕಾಲವಾಗಿದೆ, ಆದರೆ ಕೃಪೆಯ ಕಾಲವನ್ನು ನಾವು ಹಗುರವಾಗಿ ತೆಗೆದುಕೊಳ್ಳಬಾರದು.
when I was working as a school teacher years back, sometimes I used to feel really bad because most of the time the children who were caught copying in exams or doing something really bad in school were always children of pastors or maybe an evangelist who was working in that area. ನಾನು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ಸುಳ್ಳು ಹೇಳುವಂತ ಮೋಸ ಮಾಡುವಂತ ಮಕ್ಕಳನ್ನು ಅನೇಕ ಬಾರಿ ನಾನು ಗುರುತಿಸ್ತಾ ಇದ್ದೆ. ಆ ಮಕ್ಕಳು ಯಾರೆಂಬುದಾಗಿ ಹೇಳಿದ್ರೆ ಸಭೆಯಲ್ಲಿ ಸುವಾರ್ತಿಕರು ಅಥವಾ ಸಭಾಪಾಲಕರು ಆಗಿರುವವರ ಮಕ್ಕಳೇ ಆಗಿರ್ತಾ ಇದ್ರು. ಐ ಯೂಸ್ ಟು ಫೀಲ್ ವೆರಿ ಸ್ಯಾಡ್ ಅಬೌಟ್ ಇಟ್. ಐ ಯೂಸ್ ಟು ಥಿಂಕ್ ವೈ ಇಸ್ ಆ ಟೆಸ್ಟಿಮನಿ ಬೀಯಿಂಗ್ ಸ್ಪಾಯಿಲ್ಡ್ ಬಿಕಾಸ್ ದೀಸ್ ಚಿಲ್ಡ್ರನ್ ಆರ್ ಡೂಯಿಂಗ್ ಥಿಂಗ್ಸ್ ಲೈಕ್ ದಿಸ್. ಬಟ್ ದ ಬೈಬಲ್ ಇಸ್ ವೆರಿ ಕ್ಲಿಯರ್, ಗಾಡ್ ಪನಿಷಸ್ ಚಿಲ್ಡ್ರನ್ ಹೂಮ್ ಹಿ ಲವ್ಸ್ ಬಿಕಾಸ್ ಹಿ ಡಸ್ ನಾಟ್ ವಾಂಟ್ ದೆಮ್ ಟು ಕಂಟಿನ್ಯೂ ಇನ್ ದಟ್ ಸಿನ್. ಬಟ್ ದ ಮಿನಿಟ್ ದೇ ಆರ್ ಕಾಟ್, ಗಾಡ್ ವಾಂಟ್ಸ್ ದೆಮ್ ಟು ಕರೆಕ್ಟ್ ದೇರ್ ವೇಸ್ ಅಂಡ್ ಚೇಂಜ್ ದೇರ್ ವೇಸ್. ದಟ್ ಇಸ್ ವೈ ಹಿ ಇಸ್ ಬ್ರಿಂಗಿಂಗ್ ಇಟ್ ಟು ಲೈಟ್. ಅನೇಕ ವೇಳೆ ಇಂಥದನ್ನ ನೋಡುವಾಗ ನನಗೆ ಬಹಳ ಬೇಸರಿಕೆ ಆಗ್ತಾ ಇತ್ತು. ಏಕೆ ದೇವರ ಸೇವೆಯಲ್ಲಿರುವ ಮಕ್ಕಳೇ ಹೀಗೆ ಇದ್ದಾರೆ ಎಂಬುದಾಗಿ ಹೇಳಿದರೆ, ಯಾಕಂದ್ರೆ ದೇವರು ತಾನು ಪ್ರೀತಿಸುವ ತನ್ನ ಮಕ್ಕಳನ್ನ ಶಿಕ್ಷಿಸಿ ಅವರನ್ನ ಸರಿದಾರಿಗೆ ತರಲು ಬಯಸುವುದರಿಂದ ಅವರು ಮಾಡಿದ ತಪ್ಪಿಗೆ ಕೂಡಲೇ ಶಿಕ್ಷೆಯನ್ನ ಕೊಟ್ಟು ಅವರು ತಮ್ಮ ನಡತೆಯನ್ನ ತಿದ್ದಿಕೊಂಡು ತನ್ನ ಬಳಿಗೆ ಪುನಃ ಬರುವಂತೆ ನಡೆಸುವ ಆತನು ನಮ್ಮ ಪರಲೋಕದ ತಂದೆಯಾಗಿದ್ದಾರೆ. And now after 20-25 years, I can see those children who have grown up, who are great pastors, who are working in churches, working for the Lord, ministering for the Lord, because God corrected them when he had to correct them. ದೇವರು ಯಾವಾಗ ಈ ಮಕ್ಕಳಿಗೆ ಶಿಕ್ಷೆ ಕೊಡಬೇಕು ಆ ಸಮಯದಲ್ಲೇ ಅವರಿಗೆ ಶಿಕ್ಷೆ ಕೊಟ್ಟದ್ದರಿಂದ ಈಗ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. ಕೆಲವರು ಕರ್ತನ ಸೇವೆಯಲ್ಲಿ, ಕೆಲವರು ಸಭಾ ಪಾಲಕರುಗಳಾಗಿ, ಕೆಲವರು ಸುವಾರ್ತಿಕರಾಗಿ ತಮ್ಮನ್ನ ತೊಡಗಿಸಿಕೊಂಡಿರುವುದನ್ನ ನೋಡುವಾಗ ನನಗೆ ಬಹಳ ಸಂತೋಷವಾಗ್ತದೆ. ಇದಕ್ಕೆ ಹಿನ್ನೆಲೆಯಾಗಿರುವಂತಹದ್ದು ದೇವರು ಅವರನ್ನ ಶಿಕ್ಷಿಸಬೇಕಾದಂತಹ ಸಮಯದಲ್ಲಿ ಶಿಕ್ಷಿಸಿದ್ದುದೇ ಆಗಿದೆ. Look, let's look into our life and see. There are many instances when God is catching us, when God is showing us what is happening in our life. And if we are not taking an effort to correct our life, it might be a grave punishment that is waiting for us. ನಮ್ಮ ಜೀವಿತಗಳನ್ನು ನಾವು ನೋಡುವುದಾದರೆ ಅನೇಕ ವೇಳೆ ಕರ್ತನಿಂದ ಶಿಕ್ಷೆ ನಮಗೆ ಬರುವಂತಹದ್ದಾಗಿರ್ತದೆ. ಆ ಶಿಕ್ಷೆಯಲ್ಲಿ ನಾವು ಹಾದು ಹೋಗುವಾಗ ಇದಕ್ಕೆ ಕಾರಣವೇನು, ನನ್ನ ಯಾವ ಪಾಪ ಇದಕ್ಕೆ ಕಾರಣವಾಗಿದೆ ಎಂಬುದನ್ನು ಗುರುತಿಸಿ ನಾವು ನಮ್ಮನ್ನು ದೇವರ ಮುಂದೆ ಸರಿಪಡಿಸಿಕೊಳ್ಳದೇ ಇದ್ದರೆ ದೇವರ ಇನ್ನೂ ಕಠಿಣವಾದ ಶಿಕ್ಷೆಗೆ ಗುರಿಯಾಗಬೇಕಾದವರು ನಾವಾಗಿದ್ದೇವೆ ಎಂಬ ಸತ್ಯವನ್ನ ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತ ಅಗತ್ಯವಿದೆ. ಬಿಕಾಸ್ ಗಾಡ್ ಇಸ್ ನಾಟ್ ಲುಕಿಂಗ್ ಅಟ್ ವಾಟ್ ವಿ ಡೂ, ವಾಟ್ ದಿ ಆಕ್ಟ್ಸ್ ದಟ್ ವಿ ಡೂ. ಗಾಡ್ ಇಸ್ ಸೀಯಿಂಗ್ ಫ್ರಮ್ ವೇರ್ ಇಸ್ ಇಟ್ ಕಮಿಂಗ್. ಇಸ್ ಇಟ್ ಕಮಿಂಗ್ ಫ್ರಮ್ ಅ ಪರ್ಫೆಕ್ಟ್ ಹಾರ್ಟ್? ನಾವು ಮಾಡುವಂತ ಕೆಲಸ ಯಾವ ಕೆಲಸವಾಗಿದೆ, ನಾವು ಹೇಗೆ ಮಾಡ್ತೇವೆ ಎನ್ನುವುದು ಮುಖ್ಯವಲ್ಲ, ಆದರೆ ಅದರ ನಮ್ಮ ಅಂತರ್ಯದಲ್ಲಿ ಆ ಕೆಲಸವನ್ನ ಮಾಡುವಾಗ ಯಾವ ಉದ್ದೇಶದಿಂದ ಅದನ್ನ ಮಾಡುತ್ತಾ ಇದ್ದೇವೆ ಎಂಬುದನ್ನೇ ಕರ್ತನು ಗುರುತಿಸುವಾತನು ಆಗಿದ್ದಾರೆ. If we actually heed to the correction that the Lord gives us, we'll also be able to say like the psalmist, it was good that I was afflicted, that I may learn from your statutes. ನಾವು ಈ ರೀತಿ ದೇವರು ನಮ್ಮನ್ನ ಶಿಕ್ಷಿಸುವಾಗಲೇ ನಮ್ಮನ್ನ ಸರಿಪಡಿಸಿಕೊಳ್ಳುವುದಾದರೆ ನಾವು ಕೀರ್ತನಾಕಾರನ ಜೊತೆಯಲ್ಲಿ ದೇವರು ನನ್ನನ್ನ ಶಿಕ್ಷಿಸಿದ್ದು ಒಳ್ಳೆಯದಾಯಿತು, ಅದರಿಂದ ನಾನು ನನ್ನನ್ನು ಕಡಿ ಕ್ರಮಪಡಿಸಿಕೊಂಡು ದೇವರ ಸನ್ನಿಧಿಯಲ್ಲಿ ಯೋಗ್ಯನಾಗಿ ನಡಕೊಳ್ಳಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. And when we come back to the story, what do we see there? There is a great fear among the people. ನಾವು ಅದೇ ಹಿಂದಿನ ಭಾಗಕ್ಕೆ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯಕ್ಕೆ ಬರುವಾಗ 11ನೇ ವಚನದಲ್ಲಿ ನೋಡ್ತೇವೆ, ಸರ್ವ ಸಭೆಗೂ ಈ ಸಂಗತಿಗಳನ್ನ ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು ಎಂಬುದಾಗಿ ನಾವು ನೋಡ್ತೇವೆ. Verse 5 it says a great fear seized all who heard what had happened. 5ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, 6ನೇ ವಚನ, ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು. In verse 11 we see great fear seized the whole church and all who heard about these events. ಮತ್ತು 11ನೇ ವಚನದಲ್ಲಿ ಪುನಃ ನೋಡ್ತೇವೆ, ಸರ್ವ ಸಭೆಗೂ ಈ ಸಂಗತಿಗಳನ್ನ ಕೇಳಿದವರೆಲ್ಲರಿಗೂ ಮಹಾಭಯ ಹಿಡಿಯಿತು ಎಂಬುದಾಗಿ ನಾವು ನೋಡ್ತೇವೆ.
And we might think because of these two deaths, the others from outside might not actually be willing to come to the church, might not be willing to be part of the church. But actually, what we see in verse 14 is something much different from that. ಒಂದು ವೇಳೆ ನಾವು ಯೋಚನೆ ಮಾಡಿರ್ಲಿಕ್ಕೆ ಸಾಧ್ಯ ಉಂಟು ಈ ಇಬ್ಬರಿಗಾದಂತ ಗತಿಯನ್ನ ನೋಡಿ ಅನೇಕರು ಕರ್ತನಲ್ಲಿ ತಮ್ಮ ನಂಬಿಕೆ ಇಡುವುದರಲ್ಲಿ ಹಿಂಜರಿದಿರಬಹುದು ಎಂಬುದಾಗಿ ನಾವು ಆಲೋಚನೆ ಮಾಡಬಹುದೇನೋ ಆದರೆ ವಚನ 14ರಲ್ಲಿ ನೋಡುವಾಗ ಮತ್ತು ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಾ ಇದ್ದರು ಎಂಬುದಾಗಿ ರಿಮೆಂಬರ್ ಫಿಯರ್ ಇಸ್ ಆನ್ ಇಂಪಾರ್ಟೆಂಟ್ ಎಲಿಮೆಂಟ್ ಇನ್ ವರ್ಷಿಪ್ ನಾವು ಇಲ್ಲಿ ಒಂದು ವಿಷಯವನ್ನ ನೆನಪಿ ಮಾಡಿಕೊಳ್ಳೋಣ ಆರಾಧನೆಯಲ್ಲಿ ಒಂದು ಪ್ರಾಮುಖ್ಯವಾದಂತಹ ವಿಷಯ ಇರುವಂತಹದ್ದಾಗಿದೆ ಯು ನೋ ದ ಫೇಮಸ್ ಇಂಗ್ಲಿಷ್ ಸಾಂಗ್ ಅಮೇಜಿಂಗ್ ಗ್ರೇಸ್ ಐ ಡೋಂಟ್ ನೋ ಇಫ್ ಇಟ್ ಇಸ್ ದೇರ್ ಇನ್ ಕನ್ನಡ ಆಲ್ಸೋ ಪ್ರಸಿದ್ಧವಾದಂತಹ ಹಾಡು ನಮಗೆ ಗೊತ್ತುಂಟಲ್ಲ ಇನ್ ದಟ್ ಸಾಂಗ್ ದೇರ್ ಇಸ್ ಅ ಸೆಂಟೆನ್ಸ್ ಲೈಕ್ ದಿಸ್ ಇಟ್ ಇಸ್ ಗ್ರೇಸ್ ದಟ್ ಟಾಟ್ ಮೈ ಹಾರ್ಟ್ ಟು ಫಿಯರ್ ಅಂಡ್ ಗ್ರೇಸ್ ಮೈ ಫಿಯರ್ಸ್ ರಿಲೀವ್ಡ್ ನಾವು ಅಲ್ಲಿ ನೋಡ್ತೇವೆ ಒಂದು ಒಂದು ಪ್ಯಾರಾಗ್ರಾಫ್ ನಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ ಕೃಪೆಯಿಂದಲೇ ನನಗೆ ನನ್ನ ಹೃದಯ ನನ್ನ ಪಾಪದ ಅರಿವನ್ನು ನನ್ನಲ್ಲಿ ಉಂಟು ಮಾಡಿತು ಮತ್ತು ಅದೇ ಕೃಪೆ ಆ ಪಾಪದಿಂದ ವಿಮೋಚನೆ ಹೊಂದಲು ನನಗೆ ಸಾಧ್ಯವಾಯಿತು ಎಂಬುದಾಗಿ ಹೇಳಿ As the fear of God increases, so the love for God also increases. Devara bhaya nammalli hechutta banda hage devara preeti kuda nammalli hechuvantadu agide. Because it is only at that time we will now understand from what we have been saved and to what great grace we have been brought. ಇದರ ಮೂಲಕವಾಗಿ ಎಂತಹ ದೊಡ್ಡ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಮತ್ತು ಎಷ್ಟು ಅಪಾರವಾದ ಪ್ರೀತಿ ನಮಗೆ ಕೊಡಲ್ಪಟ್ಟಿದೆ ಎಂಬುದನ್ನ ಗ್ರಹಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ The closer we get to God, the more we will start loving God and doing what only He loves. ನಾವು ದೇವರಿಗೆ ನಿಕಟವರ್ತಿಗಳಾಗಿ ಅಥವಾ ಸಮೀಪಸ್ಥರಾಗಿ ಹೋದಷ್ಟು ಹೆಚ್ಚಾಗಿ ದೇವರ ಕೃಪೆ ನಮ್ಮ ಮೇಲೆ ಅಧಿಕವಾಗುತ್ತಾ ಬರ್ತದೆ ನಾವು ದೇವರ ದೃಷ್ಟಿಯಲ್ಲಿ ಸರಿಯಾದುದನ್ನ ಮಾಡುವವರು ಆಗ್ತೇವೆ ದ ಬೈಬಲ್ ಸೇಸ್ ದ ಫಿಯರ್ ಆಫ್ ದ ಲಾರ್ಡ್ ಇಸ್ ದ ಬಿಗಿನಿಂಗ್ ಆಫ್ ವಿಸ್ಡಮ್ ವಾಟ್ ಡಸ್ ದಟ್ ಮೀನ್ ಇಟ್ ಇಸ್ ನಾಟ್ ದಟ್ ವಿ ನೋ ಸಮಥಿಂಗ್ ಫ್ರಮ್ ದ ಬೈಬಲ್ ಬಟ್ ವಿ ಆಲ್ಸೋ ನೋ ವೆನ್ ಸರ್ಟನ್ ಎಕ್ಸ್ಪೀರಿಯನ್ಸಸ್ ಕಮ್ಸ್ ಇನ್ ಅವರ್ ಲೈಫ್ ವಿ ವಿಲ್ ನೋ ಹೌ ಟು ಬಿಹೇವ್ ಹೌ ಟು ಟ್ಯಾಕಲ್ ದಟ್ ಸಿಚುವೇಶನ್ ವೆಲ್ ವಿತ್ ದ ಹೆಲ್ಪ್ ಆಫ್ ಗಾಡ್ ನಾವು ದೇವರ ಭಯವೇ ಜ್ಞಾನಕ್ಕೆ ಮೂಲವು ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುವಾಗ ನಮಗೆ ಈ ರೀತಿಯ ಜ್ಞಾನ ಹೆಚ್ಚಾಗುತ್ತಾ ಬರ್ತದೆ ಎಂಬುದಾಗಿ ಆಲೋಚನೆ ಮಾಡುವುದಕ್ಕಿಂತಲೂ ಸರಿಯಾಗಿ ನಾವು ದೇವರ ಭಯದಲ್ಲಿ ನಡೆಕೊಳ್ಳುವಾಗ ನಾವು ದೇವರನ್ನ ಹೆಚ್ಚು ಹೆಚ್ಚಾಗಿ ಅರಿತುಕೊಳ್ಳುತ್ತಾ ಬಂದ ಹಾಗೆಲ್ಲ ದೇವರ ಮುಂದೆ ಯೋಗ್ಯರಾಗಿ ನಡೆಕೊಳ್ಳಲಿಕ್ಕೆ ನಾವು ನಡೆದುಕೊಳ್ಳುವವರು ನಾವಾಗಿದ್ದೇವೆ ಈ ಮೂಲಕವಾಗಿ ಕರ್ತನ ಪ್ರೀತಿಯನ್ನು ಇನ್ನೂ ಹೆಚ್ಚಾಗಿ ಗ್ರಹಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ Sometimes we might know everything in the Bible. We might know from A to Z, any Bible quiz, any competition from the Bible, I might get the first prize. But when I'm put in a difficult situation, am I able to deal it with well in front of the people who are witnesses around me? That is wisdom. And that will come only when the fear of the Lord is there in us. Now, ದೇವರ ವಾಕ್ಯದಲ್ಲಿ ಎಲ್ಲವನ್ನ ಅರ್ತಿರಬಹುದು ಯಾವ್ದಾದ್ರೂ ಕಾಂಪಿಟಿಷನ್ ಅಥವಾ ಕ್ವಿಜ್ ಇದ್ದಾಗ ನಾವೇ ಫಸ್ಟ್ ಪ್ಲೇಸ್ ಅನ್ನು ಪಡ್ಕೊಳ್ಳಬಹುದು ಆದ್ರೆ ನಮ್ಮ ಜೀವಿತದಲ್ಲಿ ಕಠಿಣ ಪರಿಸ್ಥಿತಿಗಳು ಎದುರಾದಾಗ ನಾವು ಅದನ್ನ ಯಾವ ರೀತಿ ಎದುರಿಸ್ತೇವೆ ಕರ್ತನ ಸಹಾಯವನ್ನ ಪಡ್ಕೊಂಡು ಹೇಗೆ ನಾವು ನಡ್ಕೊಳ್ತೇವೆ ಎಂಬುದು ಮುಖ್ಯವಾಗ್ತದೆ ಆಗ ತಾನೇ ದೇವರ ಭಯವೇ ಜ್ಞಾನಕ್ಕೆ ಮೂಲವು ಎನ್ನುವಂತ ದೇವರ ವಾಕ್ಯದ ಸತ್ಯವು ನಮ್ಮ ಜೀವಿತಗಳ ಮೂಲಕ ಕಾರ್ಯರೂಪಕ್ಕೆ ಬರುವಂತಹದ್ದು ಆಗಿರ್ತದೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಸಿನ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್ ಟು ಗಾಡ್ ನಾವು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಸಹೋದರಿಯರೇ ದೇವರ ಭಯವು ಸಾರಿ ಪಾಪವು ದೇವರ ಮುಂದೆ ಬಹಳ ಭಯಂಕರವಾದ ಅಥವಾ ಭೀಕರವಾದಂತಹ ಸಂಗತಿಯಾಗಿದೆ We live in a world where everything is taken as weakness or that is the way they were created. But sin is sin before God.
ನಾವು ಈ ಲೋಕದಲ್ಲಿ ನೋಡುವಾಗ ಅನೇಕ ಪಾಪದ ಸಂಗತಿಗಳನ್ನು ನೋಡುವಾಗ ನಾವು ಒಂದು ವೇಳೆ ಅದು ಅವರ ಬಲಹೀನತೆ ಅಥವಾ ಅವರ ಮನೋಭಾವ ಅವರು ಅದೇ ರೀತಿಯಲ್ಲಿ ಇದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡಬಹುದು ಆದರೆ ಪ್ರಿಯ ಸಹೋದರಿಯರೇ ದೇವರ ಮುಂದೆ ಪಾಪ ಪಾಪವೇ ಆಗಿರುತ್ತದೆ ಹೊರತು ಬೇರೆ ಯಾವ ರೀತಿಯ ನೆಪಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ We might look at the story and we might ask, why did they die? But the question should actually be, why are we still alive? ನಾವು ಈ ಒಂದು ಅನನ್ಯ ಸಫೈರಳ ಕುರಿತಾಗಿ ಆಲೋಚನೆ ಮಾಡುವಾಗ ನಾವು ಆಲೋಚನೆ ಮಾಡಬಹುದು ಅವರು ಯಾಕೆ ದೇವರು ಅವರಿಗೆ ಮರಣ ಶಿಕ್ಷೆಯನ್ನು ವಿಧಿಸಿದರು ಎಂಬುದಾಗಿ ಹೇಳಿ ಆದರೆ ಆ ಪ್ರಶ್ನೆಯೆಲ್ಲ ನಾವು ಕೇಳಬೇಕಾಗಿರುವುದು ದೇವರು ಯಾವ ಕಾರಣದಿಂದ ನಾನು ಪಾಪ ಮಾಡಿದ್ದಾಗಿಯೂ ಕೂಡ ನನ್ನನ್ನ ಇನ್ನೂ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಾರೆ ಎನ್ನುವುದು ಬಹಳ ಮುಖ್ಯವಾದಂತಹ ಸಂಗತಿಯಾಗಿದೆ ಗಾಡ್ ಹೇಟ್ಸ್ ಸಿನ್ ಬಟ್ ಹೀ ಇಸ್ ಅಬೌಂಡಿಂಗ್ ಇನ್ ಗ್ರೇಸ್ ಆಲ್ಸೋ ದೇವರು ಪಾಪವನ್ನ ದ್ವೇಷಿಸುವ ಆತನಾಗಿದ್ದಾರೆ ಆದರೆ ದೇವರ ಕೃಪೆ ನಮ್ಮ ಮೇಲೆ ಇನ್ನೂ ಅಪಾರವಾದದ್ದು ಆಗಿದೆ ಯು ನೋ ಸಿನ್ ಇಸ್ ಲೈಕ್ ಕ್ಯಾನ್ಸರ್ ನಾವು ತಿಳ್ಕೊಳ್ಬೇಕು ಪಾಪವು ಕ್ಯಾನ್ಸರ್ ಕಾಯಿಲೆಗೆ ನಾವು ಅದನ್ನ ಹೋಲಿಸಬಹುದಾಗಿದೆ ವೆನ್ ಅ ಪರ್ಸನ್ ಇಸ್ ಡಯಾಗ್ನೋಸ್ಡ್ ವಿತ್ ಕ್ಯಾನ್ಸರ್ ದ ಡಾಕ್ಟರ್ಸ್ ಸಮ್ ಟೈಮ್ಸ್ ಸಜೆಸ್ಟ್ ದಟ್ ಅ ಸರ್ಜರಿ ಶುಡ್ ಬಿ ಕಂಡಕ್ಟೆಡ್ ಅನೇಕ ವೇಳೆ ಒಬ್ಬ ವ್ಯಕ್ತಿ ತನ್ನ ದೇಹದ ಯಾವುದೋ ಭಾಗಕ್ಕೆ ಕ್ಯಾನ್ಸರ್ ಕಾಯಿಲೆಗೆ ಒಳಗಾದಾಗ ವೈದ್ಯರು ಕೊಡುವಂತ ಸಲಹೆ ಎಂಬುದಾಗಿ ಹೇಳಿದ್ರೆ ಆ ಕ್ಯಾನ್ಸರ್ ತಗುಲಿದಂತ ಭಾಗವನ್ನ ಕತ್ತರಿಸಬೇಕು ಅಥವಾ ಸರ್ಜರಿ ಮಾಡಿ ಅದನ್ನ ತೆಗೆದು ಹಾಕಬೇಕು ಎಂಬುದಾಗಿ ವೈದ್ಯರುಗಳು ಹೇಳ್ತಾರೆ ಅಂಡ್ ಆಫ್ಟರ್ ದ ಸರ್ಜರಿ ದ ಡಾಕ್ಟರ್ಸ್ ವುಡ್ ಸೇ ದ ಕ್ಯಾನ್ಸರ್ ಸೆಲ್ಸ್ ವೆರ್ ಆಲ್ ರಿಮೂವ್ಡ್ ಅಂಡ್ ವಿ ರಿಮೂವ್ಡ್ ಇಟ್ ಟು ದ ರೂಟ್ಸ್ ವಿಚ್ ಮೀನ್ಸ್ ವಿ ಡಿಡ್ ನಾಟ್ ಲೀವ್ ಎನಿಥಿಂಗ್ ಲೆಫ್ಟ್ ದೇರ್ ಸೊ ದಟ್ ಇಟ್ ಡಸಂಟ್ ಗ್ರೋ ಅಗೇನ್ ನಾವು ಡಾಕ್ಟರ್ ಸರ್ಜರಿ ಮಾಡಿದ ನಂತರ ಡಾಕ್ಟರ್ ಹೇಳ್ತಾರೆ ಕ್ಯಾನ್ಸರ್ ತಗುಲಿದಂತ ಭಾಗವನ್ನ ನಾವು ಪೂರ್ತಿಯಾಗಿ ತೆಗೆದು ಹಾಕಿದ್ದೇವೆ ಎಲ್ಲಿವರೆಗೆ ಅಂದರೆ ಅದರ ಬೇರು ಎಲ್ಲಿತ್ತೋ ಅಲ್ಲಿಂದಲೇ ನಾವು ಅದನ್ನ ಸಂಪೂರ್ಣವಾಗಿ ತೆಗೆದು ಹಾಕಿದ್ದೇವೆ ಎಂಬುದಾಗಿ ವೈದ್ಯರುಗಳು ತಿಳಿಸ್ತಾರೆ ಅಂಡ್ ದಟ್ ಇಸ್ ವಾಟ್ ಗಾಡ್ ಟ್ರೈ ಟು ಡು ಹಿಯರ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಅರ್ಲಿ ಚರ್ಚ್ ಇಫ್ ಸಿನ್ ಇಸ್ ದೇರ್ ಹಿ ವಾಂಟೆಡ್ ಟು ಶೋ ವಿತ್ ದಿಸ್ ಎಕ್ಸಾಂಪಲ್ ದಟ್ ಗಾಡ್ ಡಸ್ ನಾಟ್ ಟಾಲರೇಟ್ ಸಿನ್ ಇದನ್ನೇ ದೇವರು ಆದಿ ಸಭೆಯಲ್ಲಿ ಕೂಡ ಮಾಡಿದ್ದಾರೆ ಯಾವಾಗ ದೇವರ ಜನರ ಸಮೂಹದಲ್ಲಿ ಪಾಪವು ನುಸುಳಿತೋ ಆಗ ಅದನ್ನು ಬೇರು ಸಹಿತ ತೆಗೆದು ಹಾಕುವುದರ ಮೂಲಕ ಸಭೆಯು ತನ್ನ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳುವಂತೆ ದೇವರು ನಡೆಸಿದ್ರು ಅಂಡ್ ವೆನ್ ವಿ ಗೋ ಬ್ಯಾಕ್ ಟು ದ ಫಸ್ಟ್ ವರ್ಡ್ಸ್ ದಟ್ ವಿ ರೆಡ್ ಅಬೌಟ್ ಕಿಂಗ್ ಅಮಾಸಿಯಾ ವಾಟ್ ವಿ ಸೀ ಇನ್ ಹಿಸ್ ಲೈಫ್ ಆಲ್ಸೋ ವಾಸ್ ಬಿಕಾಸ್ ಹಿ ವಾಸ್ ನಾಟ್ ಪರ್ಫೆಕ್ಟ್ ಇನ್ ಹಿಸ್ ಹಾರ್ಟ್ ಸ್ಲೋಲಿ ಅಂಡ್ ಸ್ಟೆಡಿಲಿ ಹಿ ಡ್ರಿಫ್ಟೆಡ್ ಅವೇ ಫ್ರಮ್ ದ ಲಾರ್ಡ್ ನಮ್ಮ ಮೊದಲು ನೋಡಿದಂತ ಭಾಗದಲ್ಲಿ ಅರಸನಾದ ಅಮಚ್ಯನ ಕುರಿತಾಗಿ ನಾವು ಕಾಣುತ್ತಾ ಬಂದೆವು ಅವನು ಒಳ್ಳೆ ಕಾರ್ಯಗಳನ್ನ ಮಾಡುವವನಾಗಿದ್ದಾಗ್ಯೂ ಕೂಡ ದೇವರ ಮುಂದೆ ಅವನು ಯಥಾರ್ಥ ಚಿತ್ತನಾಗಿರಲಿಲ್ಲ ಎಂಬುದಾಗಿ ನಾವು ಓದ್ತೇವೆ ಅವನ ಜೀವಿತದ ಮುಂದಿನ ದಿನಗಳನ್ನ ನಾವು ನೋಡುವಾಗ ಅವನು ನಿಧಾನವಾಗಿ ಮತ್ತು ಕ್ರಮವಾಗಿ ದೇವರಿಂದ ದೂರವಾದದರ ಕುರಿತಾಗಿ ನಾವು ಗಮನಿಸಬಹುದಾಗಿದೆ ದೋ ಹಿ ಸ್ಟಾರ್ಟೆಡ್ ಆಫ್ ವೆಲ್ ಅಟ್ ದಿ ಎಂಡ್ ಹಿ ಆಕ್ಚುಲಿ ಸಾಟ್ ಐಡಲ್ಸ್ ಅಂಡ್ ಹಿ ವಾಸ್ ಕಿಲ್ಡ್ ಅವನು ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಮಾಡಿದನು ಆದರೆ ಕ್ರಮವಾಗಿ ಅವನು ದೇವರಿಂದ ದೂರವಾಗುತ್ತಾ ವಿಗ್ರಹಾರಾಧನೆಯಲ್ಲಿ ತನ್ನನ್ನ ತೊಡಗಿಸಿಕೊಂಡದ್ದರಿಂದ ದೇವರು ಅವನನ್ನ ಕೊಂದರು ಎಂಬುದಾಗಿ ನಾವು ನೋಡ್ತೇವೆ ಅವನು ಮರಣ ಶಿಕ್ಷೆಗೆ ಗುರಿಯಾದನು We see that he actually knew the law of God really well. That is why he did things in the beginning of his career very well in the sight of God. But later, his heart was not perfect. Because his heart was not perfect, later we see him moving away from the Lord. ಅವನು ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಅರಿತುಕೊಂಡವನಾಗಿದ್ದುದರಿಂದ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೆದುಕೊಳ್ಳುವುದರ ಮೂಲಕ ತನ್ನ ಜೀವಿತವನ್ನ ಪ್ರಾರಂಭಿಸಿದನು ಆದರೆ ಕ್ರಮವಾಗಿ ಅವನು ದೇವರಿಂದ ದೂರವಾಗುತ್ತಾ ಬಂದದ್ದರಿಂದ ಅವನ ಜೀವಿತವು ದುರಂತದಲ್ಲಿ ಅಂತ್ಯವನ್ನ ಕಂಡಿತು ಎಂಬುದಾಗಿ ನಾವು ಹೇಳಬಹುದಾಗಿದೆ ಜಸ್ಟ್ ನೋಯಿಂಗ್ ದ ವರ್ಡ್ ಆಫ್ ಗಾಡ್ ಅಂಡ್ ಡೂಯಿಂಗ್ ವಾಟ್ ಹಿ ಸೇಸ್ ಇಸ್ ನಾಟ್ ಇನಫ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಡೂ ಇಟ್ ಫ್ರಮ್ ಅ ಪರ್ಫೆಕ್ಟ್ ಹಾರ್ಟ್ ನಾವು ದೇವರ ವಾಕ್ಯವನ್ನ ತಿಳ್ಕೊಳ್ಳುವುದು ಮತ್ತು ದೇವರು ಹೇಳುವುದನ್ನ ಮಾಡುವುದು ಮಾತ್ರ ಮುಖ್ಯವಲ್ಲ ಆದರೆ ದೇವರ ಈ ಆಜ್ಞೆಗಳಿಗೆ ನಾವು ಯಥಾರ್ಥ ಹೃದಯದಿಂದ ವಿಧೇಯರಾಗಬೇಕಾದಂತ ಅಗತ್ಯವಿದೆ ಲೆಟ್ ಇಸ್ ನಾಟ್ ಜಡ್ಜ್ ಎನಿ ಒನ್ ಎಲ್ಸ್ ಲೆಟ್ ಇಸ್ ಲುಕ್ ಇನ್ ಟು ಅವರ್ ಓನ್ ಹಾರ್ಟ್ಸ್ ಅಂಡ್ ಸೀ
what is the motive of us doing anything for the Lord. ನಾವು ಬೇರೆಯವರ ಕಡೆಗೆ ನೋಡುವುದು ಬೇಡ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಮಾಡುವಂತ ಒಳ್ಳೆ ಕ್ರಿಯೆಗಳಿಗೆ ಕಾರ್ಯಗಳಿಗೆ ಹಿನ್ನೆಲೆಯಾಗಿರುವಂತಹ ಯಾವ ಮನೋಭಾವ ನಮ್ಮದಾಗಿದೆ ಎಂಬುದನ್ನು ನಾವು ಗುರುತು ಹಿಡಿಯುವವರಾಗಿರೋಣ. In 1 Chronicles chapter 29, we see a prayer of David and how he is praying for his son Solomon. Can we read that words also? First Chronicles chapter 29 and verse 19. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 19ನೇ ವಚನವನ್ನ ನಾವು ಓದಿಕೊಳ್ಳೋಣ. ನನ್ನ ಮಗನಾದ ಸೊಲೊಮೋನನು ನಿನ್ನ ಆಜ್ಞಾ ನಿನ್ನ ಆಜ್ಞಾ ನಿಯಮ ವಿಧಿಗಳನ್ನು ಕೈ 19th verse, no, sister? Yes. 29:19. Yes. ನನ್ನ ಮಗನಾದ ಸೊಲೊಮೋನನು ನಿನ್ನ ಆಜ್ಞಾ ನಿಯಮ ವಿಧಿಗಳನ್ನು ಕೈಕೊಳ್ಳುತ್ತಿರುವಂತೆಯೋ ನಾನು ಯಾವ ಮಂದಿರಕ್ಕೋಸ್ಕರ ಇದನ್ನೆಲ್ಲ ಸಿದ್ಧಪಡಿಸುತ್ತೇನೋ ಆ ನಿನ್ನ ಮಂದಿರವನ್ನು ಅವನು ಯಥಾರ್ಥ ಮನಸ್ಸಿನಿಂದ ಕಟ್ಟಿಸಿ ತೀರಿಸುವಂತೆಯೂ ದಯಪಾಲಿಸು ಎಂಬುದೇ. In English it says, give him a perfect heart to keep your commands. Because David knew if Solomon has a perfect heart and follows God's command, everything else will fall in place. ಇಲ್ಲಿ ನಾವು ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡುವುದಾದರೆ ನಿಮ್ಮ ಆಜ್ಞೆಗಳಿಗೆ ಅವನು ಯಥಾರ್ಥ ಮನಸ್ಸಿನಿಂದ ವಿಧೇಯನಾಗುವಂತೆ ನೀನು ಅವನಿಗೆ ಶುದ್ಧ ಹೃದಯವನ್ನ ನಿರ್ಮಿಸು ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನ ನೋಡ್ತೇವೆ. ಯಾಕಂದ್ರೆ ದಾವಿದನಿಗೆ ಗೊತ್ತಿತ್ತು ತನ್ನ ಮಗನಾದಂತ ಸೊಲೊಮೋನನು ತಾನು ಯಾವ ಕೆಲಸಕ್ಕೆ ಕೈ ಹಾಕಿದ್ದಾನೋ ಅದನ್ನು ಯಥಾರ್ಥ ಮನಸ್ಸಿನಿಂದ ಮಾಡದೆ ಹೋದರೆ ಅದರಲ್ಲಿ ದೇವರ ನಡೆಸುವಿಕೆ ಇರುವುದಿಲ್ಲ ಎಂಬುದನ್ನು ದಾವಿದನು ಸ್ಪಷ್ಟವಾಗಿ ಅರಿತವನು ಆಗಿದ್ದನು. In the Bible we read, the seek first the kingdom of God and all these things will be added to you. We need not run after anything else but seek him first with our perfect heart. ನಾವು ದೇವರ ವಾಕ್ಯದಲ್ಲಿ ನೋಡುವುದಾದರೆ ನೀವು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡಿರಿ ಅದರ ಕೂಡ ನಿಮಗೆ ಎಲ್ಲವೂ ಕೂಡ ದೊರಕುತ್ತದೆ. ನಾವು ಅದನ್ನ ಪಡ್ಕೊಳ್ಬೇಕು ಇದನ್ನ ಪಡ್ಕೊಳ್ಬೇಕು ಎಂಬುದಾಗಿ ಓಡಿ ಹೋಗುವಂತ ಅಗತ್ಯವಿಲ್ಲ. ನಾವು ಮಾಡಬೇಕಾದದ್ದು ನಾವು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡುವವರಾಗಿದ್ರೆ ಸಾಕು, ಉಳಿದದ್ದೆಲ್ಲವನ್ನು ಕರ್ತನು ತಾನೇ ಮಾಡುವಾತನು ಮತ್ತು ನಿರ್ವಹಿಸುವಾತನು ಆಗಿದ್ದಾರೆ. And when we are in a dire need, let us also be able to pray like Hezekiah prayed in 2 Kings. Lord, I have done everything with a perfect heart and done only what is good in your sight. ನಾವು ಕಠಿಣ ಪರಿಸ್ಥಿತಿಗಳಿಗೆ ಅಥವಾ ಅನಾರೋಗ್ಯಕ್ಕೆ ಒಳಗಾದಾಗ ನಾವು ಅರಸನಾದ ಹಿಜ್ಕೀಯನಂತೆ ಪ್ರಾರ್ಥನೆ ಮಾಡಲಿಕ್ಕೆ ಸಮರ್ಥರಾಗಬೇಕು. ಕರ್ತನೆ, ನಾನು ನಿನ್ನ ಮುಂದೆ ಯಥಾರ್ಥ ಚಿತ್ತನಾಗಿ ನಡಕೊಂಡದ್ದನ್ನು ನೀನೇ ಬಲ್ಲೆ ಎಂಬುದಾಗಿ ಹೆಜ್ಕೀಯನು ಹೇಳಲಿಕ್ಕೆ ಸಮರ್ಥನಾದಂತೆ ನಾವು ಕೂಡ ದೇವರ ಮುಂದೆ ಯಥಾರ್ಥವಾಗಿ ಈ ಮಾತನ್ನ ಹೇಳಲಿಕ್ಕೆ ಸಮರ್ಥರಾಗಿದ್ದೇವೋ ನಾವು ನಮ್ಮನ್ನ ಪರಾಮರ್ಶಿಸಿಕೊಳ್ಳೋಣ. And we see that the Lord heard his prayer and healed him. ದೇವರ ಅವನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅವನನ್ನ ಸಂಪೂರ್ಣವಾಗಿ ಗುಣಪಡಿಸಿದ್ದಾಗಿ ನಾವು ದೇವರ ವಾಕ್ಯದಲ್ಲಿ ಹಿಜ್ಕೀಯನ ಬಗ್ಗೆ ಓದ್ತೇವೆ. Remember, the end of the matter is more important than the beginning. ಒಂದು ಸಂಗತಿ ನೆನ್ಪಿಟ್ಕೊಳ್ಳೋಣ ಸಹೋದರಿಯರೇ, ನಮ್ಮ ಅಂತ್ಯವು ಪ್ರಾರಂಭಕ್ಕಿಂತ ಪ್ರಾಮುಖ್ಯವಾದಂತಹ ಸಂಗತಿಯಾಗಿದೆ. ಯು ಮೈಟ್ ಹ್ಯಾವ್ ಸ್ಟಾರ್ಟೆಡ್ ಯುವರ್ ಲೈಫ್, ಯುವರ್ ಕ್ರಿಶ್ಚಿಯನ್ ಲೈಫ್ ಇನ್ ಮೇ ಬಿ ಇನ್ ಡಿಫ್ರೆಂಟ್ ವೇಸ್. However you started, how much ever little you knew about the Lord, how you grow in the Lord, come more closer to him and live a life so well till the end is more important. ನೀವು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಕ್ರಿಸ್ತೀಯ ಜೀವಿತವನ್ನು ಪ್ರಾರಂಭಿಸಿರಬಹುದು, ಆದರೆ ಅದು ಮುಖ್ಯವಲ್ಲ. ನೀವು ಯಾವ ರೀತಿ ನಿಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ಬೆಳೆಯುತ್ತಾ ಬಂದಿರಿ ಮತ್ತು ಅಂತ್ಯದವರೆಗೂ ನಿಮಗೆ ನೇಮಕವಾದಂತ ಓಟವನ್ನು ಯಥಾರ್ಥ ಮನಸ್ಸಿನಿಂದ ಸ್ಥಿರ ಚಿತ್ತದಿಂದ ಪೂರೈಸಿದ್ದೀರೋ ಎನ್ನುವಂತದ್ದನ್ನೇ ದೇವರು ತನ್ನ ಗಣನೆಗೆ ತೆಗೆದುಕೊಳ್ಳುವಾತನು ಆಗಿದ್ದಾನೆ. ಪ್ರಿಯ ಸಹೋದರಿಯರೇ, ಐಲ್ ಫಿನಿಶ್ ವಿತ್ ದಿಸ್. ಯು ನೋ, ಪಾಲ್, ಹೂ ವಾಸ್ ಒನ್ಸ್ ಅ ಸಾಲ್, describes his experience of turning to the Lord in so beautiful words. ಸೌಲನಾಗಿದ್ದಂತ ಪೌಲನು ಯಾವಾಗ ಕರ್ತನ ಕಡೆಗೆ ತನ್ನನ್ನು ತಿರುಗಿಸಿಕೊಂಡು ದೇವರ ಮುಂದೆ ಯಥಾರ್ಥವಾಗಿ ನಡಕೊಂಡನೋ
ಆಗ ದೇವರ ಸನ್ನಿಧಿಯಲ್ಲಿ ಅವನು ಯೋಗ್ಯನಾಗಿ ಯಥಾರ್ಥ ಚಿತ್ತದಿಂದ ನಡೆಕೊಂಡದರ ಕುರಿತಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರು ಆಗಿದ್ದೇವೆ. In Acts chapter 9 and verse 3, he says, a light. He saw a light on his way to Damascus. ಅವನು ಅಪೊಸ್ತಲರ ಕೃತ್ಯಗಳು 9:3 ನಾವು ನೋಡ್ತೇವೆ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿನಿಂದ ಒಂದು ಬೆಳಕು ಅವನ ಸುತ್ತಲೂ ಮುಂಚಿತು ಎಂಬುದಾಗಿ. And then when he went through his life's experiences where he was testifying for the Lord and he was put under chains and he had so many struggles in his life, when you come to chapter 22 and verse 6, he says a bright light. ನಾವು ಆ ಪೌಲನ ಜೀವಿತದಲ್ಲಿ ಅವನು ಮುಂದುವರಿಯುತ್ತಾ ಅವನ ಸೇವಾ ಜೀವಿತದ ಕುರಿತಾಗಿ ನಾವು ನೋಡ್ತೇವೆ. ಅನಂತರ ಅವನು ಬೇಡಿಗಳಿಂದ ಕಟ್ಟಲ್ಪಟ್ಟದನ್ನ ನೋಡ್ತೇವೆ. ಅಂತ್ಯದ ಸಮಯಗಳಲ್ಲಿ ಅವನು ಹೇಳುವಂತ ಮಾತು, ನನ್ನ ಸುತ್ತಲೂ ಮಿಂಚಿನಂತೆ ಪ್ರಕಾಶವು ಹೊಳೆಯಿತು ಎಂಬುದಾಗಿ ಹೇಳುವಾತನು ಆಗಿದ್ದಾನೆ. And even after that, when he went through even more experiences in his life, and when you come to chapter 26 and verse 13, you can see a light brighter than the sun. ನಾವು ಅವನ ಅನೇಕ ಅನುಭವಗಳನ್ನ ಹಾದು ಹೋಗುತ್ತಾ ಬಂದಾಗ್ಯೂ ಕೂಡ ನಾವು ಪುನಃ ಅವನ ಕುರಿತಾಗಿ ನೋಡುವಾಗ ಅಪೊಸ್ತಲರ ಕೃತ್ಯಗಳ 26:26 ನಾವು ನೋಡುವುದಾದರೆ ಬಹಳ ಪ್ರಕಾಶಮಾನವಾದಂತ ಬೆಳಕು ಹೊಳೆಯಿತು ಎಂಬುದಾಗಿ ಅವನು ಪುನಃ ಹೇಳುವುದನ್ನ ನಾವು ನೋಡ್ತೇವೆ. Can you see how his vision of God changed each time? How is our vision changing? Are we the same when we came to the Lord even today, or are we going more closer to the grace? The more closer we go to the grace, the more we'll know how we have to live a life with a perfect heart. ನಾವು ದೇವರನ್ನ ಕಂಡುಕೊಂಡಂತ ಸಮಯದಲ್ಲಿ ಇದ್ದಂತ ನಮಗೆ ಅನುಭವ ಕ್ರಮವಾಗಿ ಅದು ವೃದ್ಧಿಯಾಗುತ್ತಾ ಬಂದಿವೆಯೋ, ಅಥವಾ ಪೌಲನ ಜೀವಿತದಲ್ಲಿ ನಾವು ನೋಡ್ತೇವೆ ಅವನ ಬೆಳಕು ಹೆಚ್ಚು ಹೆಚ್ಚಾಗುತ್ತಾ ಬಂತು ಎಂಬುದಾಗಿ ನೋಡ್ತೇವೆ. ಹೀಗೆ ದೇವರ ಕೃಪೆ ನಮ್ಮ ಜೀವಿತಗಳಲ್ಲೂ ಕೂಡ ಕ್ರಮವಾಗಿ ಅಭಿವೃದ್ಧಿ ಹೊಂದುತ್ತಾ ಬರುತ್ತಾ ಇದೆಯೋ, ಅಥವಾ ಮೊದಲನೇ ಸ್ಥಿತಿಯಲ್ಲೇ ನಾವು ಇದ್ದವರಾಗಿದ್ದೇವೋ, ಈ ವಿಷಯಕ್ಕೆ ನಾವು ಹೆಚ್ಚಾಗಿ ಗಮನ ಕೊಡಬೇಕಾಗಿದೆ. The little praises of this earth will be nothing for us when we understand what eternity has in store for us. ಇಲ್ಲಿ ನಮಗೆ ಈ ಲೋಕದಲ್ಲಿ ಇರುವಂತ ಜನರ ಹೊಗಳಿಕೆ ಏನು ಇಲ್ಲ, ಅದು ಯಾವುದೇ ವಿಧದಲ್ಲಿ ಗಣನೆಗೆ ಬರುವುದಿಲ್ಲ. ನಾವು ಅದನ್ನ ಪರಲೋಕದಲ್ಲಿ ಕರ್ತನು ನಮ್ಮ ಕುರಿತಾಗಿ ಏನು ಹೇಳುತ್ತಾರೋ ಅದಕ್ಕೆ ಹೋಲಿಸಿಕೊಳ್ಳುವುದಾದರೆ ಇದಕ್ಕೆ ಯಾವ ಮೌಲ್ಯ ಕೂಡ ಇಲ್ಲದಂತ ಸಂಗತಿ ಆಗಿರ್ತದೆ. Let us not get any praises in this earth, because that if we get praises it finishes here. Let us get hear it from our Lord, well done my servant. ನಾವು ಈ ಲೋಕದಲ್ಲಿ ಯಾವುದೇ ವಿಧವಾದಂತ ಹೊಗಳಿಕೆಗೆ ಕೂಡ ಗಮನ ಕೊಡದೇ ಇರೋಣ. ಇಲ್ಲಿ ಹೊಗಳಿಕೆಯನ್ನ ಜನರಿಂದ ಪಡೆಯುವಂತ ಹೊಗಳಿಕೆ ಅದು ಏನು ಕೂಡ ಅಲ್ಲ, ಮಾತ್ರವಲ್ಲದೆ ಅದು ಇಲ್ಲಿಗೆ ಮುಗಿದು ಹೋಗ್ತದೆ. ಆದರೆ ದೇವರಿಂದ ಶ್ರೇಷ್ಠ ಹೋರಾಟವನ್ನ ಮಾಡಿದ್ದಿ ಮಗಳೇ ಎನ್ನುವಂತ ಮಾತನ್ನ ನಾವು ಕೇಳುವಾಗ ಅದಕ್ಕಿಂತ ಮಿಗಿಲಾದಂತ ಆಶೀರ್ವಾದ ಬೇರೆ ಯಾವುದು ಕೂಡ ಇರುವುದಿಲ್ಲ ಪ್ರಿಯರೇ. ಮೇ ದ ಲಾರ್ಡ್ ಹೆಲ್ಪ್ ಅಸ್ ಟು ಎಕ್ಸಾಮಿನ್ ಅವರ್ ಸೆಲ್ವ್ಸ್ ಟು ನೋ ಇಫ್ ವಿ ಆರ್ ಆಕ್ಚುಲಿ ಲಿವಿಂಗ್ ವಿತ್ ಅ ಪರ್ಫೆಕ್ಟ್ ಹಾರ್ಟ್. ನಾವು ಯಥಾರ್ಥ ಹೃದಯದಿಂದ ದೇವರ ಮುಂದೆ ನಡಕೊಳ್ಳುತ್ತಾ ಇದ್ದೇವೋ ಏನೋ ಎಂಬುದನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಕರ್ತನ ಹಸ್ತ ಪರಿಪಾಲನೆಗೆ ನಮ್ಮನ್ನ ಒಪ್ಪಿಸಿಕೊಡೋಣ. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಮೇ ದಿ ಲಾರ್ಡ್ ಬ್ಲೆಸ್ ಅಸ್ ಆಲ್. ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು.